सीते प्रिय कांते निन्न नगली नानोब्बने ई काडिनल्लि वनचारियागी पितृवाक्य परिपालनगागी बंदवा निन्न प्रेम निन्न त्याग निन्न बलिदान मत्ते मत्ते चिंतिस्ता इरतक्कंत नानीग आधारहीननंतादनल्ल मुंतागी सामान्यरंते अळुत्तिरुव तन्न अण्णनिगे धैर्य तुंबतान लक्ष्मण प्रभो धीरमति अल्लवे नेनु जगन्माते एल्लि अडगिद्रू कूड आकेयन्नु हुडुकोंडु बरुव सामर्थ्य ननगिदे निन्न अनुग्रहदिंद चिंतिसबेड अंबाग दूरदिंद रामा 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 आ नरळुविके ಜೊತೆಯಲ್ಲಿ ರಾಮನಾಮದ ದಿವ್ಯವಾಗಿರತಕ್ಕಂಥ ರಾಮಗಾನ ಅದು ಕೇಳಿಸ್ತಾ ಇದೆ. ಅಚ್ಚರಿಯಿಂದ ಧಾವಿಸಿ ಬಂದು ಹತ್ತಿರ ನೋಡ್ತಾ ಇದ್ದಾರೆ. ನಭ ಕುಪ್ಪರಿಸಿದಂಗ್ರಿಯ ಎರಡೂ ಕಾಲ ಮೇಲಕ್ಕೆತ್ತಲ್ಪಟ್ಟಂಥ ಚಂಚುವನ್ನು ಆಗಮ್ಮೆ ಈಗಮ್ಮೆ ತೆರೆದು ರಾಮ 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 ಅನ್ನತಕ್ಕಂಥ ಜಠಾಯುವನ್ನು ನೋಡ್ತಾರಂತೆ. ಓಡಿ ಬಂದು ಬರಸೆಳೆದು ಬಿಗಿದಪ್ಪಿ ಓ ತಂದೆಯೇ ಜಠಾಯು ಇದೇನು ದುಸ್ಥಿತಿ ಅರೆ ಮುಗಿದ ಲೋಚನದ ಅರ್ಧಮರ್ಧ ಕಣ್ಣು ಮುಚ್ಚಲ್ಪಟ್ಟಿತ್ತು. ರಾಮಸ್ಪರ್ಶವಾದ ಅಕ್ಷಣ ಅಮೃತ ಸಿಂಚನವಾದಂತಾಯಿತು. ಮೆಲ್ಲ ಕಣ್ಣು ತೆರೆಯುತ್ತಾನೆ. ರಘುರಾಮಚಂದ್ರಮನನ್ನು ಕಂಡು ಸೀತಾಪಹಾರದ ವೃತ್ತಾಂತವನ್ನು ತಿಳಿಯಪಡಿಸುತ್ತಾನೆ. ನನ್ನ ಸೇವೆ ಸಲ್ಲಿಸಲಿಕ್ಕಾಗಲಿಲ್ಲ ಪ್ರಭು, ಆಪತ್ಕಾಲದಲ್ಲಿ ಬಂದು ನೆರವಾಗ್ತೇನೆ ಅಂತ ನಿಮಗೆ ಮಾತು ಕೊಟ್ಟಿದ್ದೆ. ಹೇ ಸತ್ಯಪರಾಕ್ರಮಿ ರಾಮ, ನನ್ನಿಂದ ಸೇವೆ ಸಲ್ಲಿಸಲಿಕ್ಕಾಗಲಿಲ್ಲ. ರಾವಣನ ವಂಚನೆಗೆ ಬಲಿಯಾಗಿ ಪಕ್ಷಾಘಾತನಾಗಿ ಇಲ್ಲಿ ಬಿದ್ದಿದ್ದೇನೆಂಬುದಾಗಿ ರಕ್ತವನ್ನು ಆಗಮ್ಮೆ ಈಗೊಮ್ಮೆ ಕಾರಿಕೊಳ್ಳತಕ್ಕಂಥ ಜಠಾಯವನ್ನು ನೋಡ್ತಾನೆ ಪರಮಾತ್ಮ. ಪಕ್ಷಿ ವಾಹನ ಪರಮಾತ್ಮ ರಾಮ, ಪಕ್ಷಿ ವಾಹನ ಪರಮಾತ್ಮ. ಈಕ್ಷಿಸಿದನು ವಿಹಗನ ಧರ್ಮಾತ್ಮ, ಈಕ್ಷಿಸಿದನು ವಿಹಗನ ಧರ್ಮಾತ್ಮ, ಪಕ್ಷಿ ವಾಹನ ಪರಮಾತ್ಮ. ಪರೋಪಕಾರಕ್ಕೆ ಪ್ರಾಣವ ತ್ಯಜಿಸಿದ, ಪರೋಪಕಾರಕ್ಕೆ ಪ್ರಾಣವ ತ್ಯಜಿಸಿದ ಪರಮೋಪಕಾರವ ಸೀತೆಗೆ ಗೈದ, ಪರಮೋಪಕಾರ ಪರಮೋಪಕಾರ ಪರಮ ಉಪಕಾರ ಪರಮೋಪಕಾರವ ಸೀತೆಗೆ ಗೈದ ಚರಣಿಗೆ ಚಿರಸುಖ ಈಯನು ರಾಮನು, ಚರಣಿಗೆ ಚಿರಸುಖ ಈಯನು ರಾಮನು. ಚರಮ ಕ್ರಿಯೆಯ ತಾನೇ ಗೈದ ಗೈದ, ಚರಮ ಕ್ರಿಯೆಯ ತಾನೇ ಗೈದ ಗೈದ, ಪಕ್ಷಿ ವಾಹನ ಪರಮಾತ್ಮ ಪರಮಾತ್ಮ ಪರಮಾತ್ಮ. ಮರಣಾಸನ್ನ ಸ್ಥಿತಿಯಲ್ಲಿದ್ದಂಥ ಪಕ್ಷಿಯನ್ನೆತ್ತಿ ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡಂತೆ, ಬಲ ತೊಡೆಯ ಮೇಲೆ ಅವನ ತಲೆ ಇಳಿಸಿ ಬಾಯಿಗೆ ನೀರೆರೆದು, ಹೇ ಪಕ್ಷಿರಾಜ, ಪರೋಪಕಾರಕ್ಕಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಿದಂಥ ಪುಣ್ಯಾತ್ಮನಿ, ಸೀತಾದೇವಿಯನ್ನು ಉಳಿಸಿಕೊಳ್ಬೇಕು ಅಂತ ನೀ ಮಾಡಿದ ಪ್ರಯತ್ನ ವ್ಯರ್ಥ ಆದರೂ ನಿನ್ನ ಗುರಿ ಮುಖ್ಯವಾಗಿರತಕ್ಕಂಥದ್ದು. ಪಕ್ಷಿರಾಜ, ನಿನ್ನ ತಂದೆಗೆ ಗೆಳೆಯ ಅಂದ ಬಳಿಕ ನೀನು ನನ್ನ ತಂದೆಗೆ ಸಮಾನ ಎಂಬುದಾಗಿ ತೊಡೆಯ ಮೇಲೆ ಮಲಗಿಸಿಕೊಳ್ತಾನೆ ರಾಮನ ಮಂಗಳಮೂರ್ತಿಯನ್ನು ನೋಡ್ತಾ. ರಾಮ 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 ಹೀಗಂದು ಆ ಪಕ್ಷಿರಾಜ ಜಠಾಯು ದೇಹತ್ಯಾಗ ಮಾಡ್ತಾನೆ. ಏನು ಪುಣ್ಯ ಮಾಡಿದನು, ತನ್ನ ಔರಸ ಪುತ್ರನ ಬಲ ತೊಡೆಯ ಮೇಲೆ ತಲೆಯಿಟ್ಟು ಯಾರು ಪ್ರಾಣ ಬಿಡ್ತಾನೋ
ಅಂಥ ತಂದೆಗೆ ಮುಕ್ತಿ ಎಂಬುದಾಗಿ ಶಾಸ್ತ್ರಗಳು ಹೇಳ್ತವೆ. ದಶರಥನಿಗೂ ಕೂಡ ದೊರಕದೇ ಇರತಕ್ಕಂತಹ ಭಾಗ್ಯ ಈ ಪಕ್ಷಿಗೆ ದೊರಕಿತು ಜುಠಾಯಿ. ರಾಮನ ಅನುಗ್ರಹ ಯಾರ ಮೇಲೆ ಆಗುತ್ತದೋ ಅವನೇ ದೊಡ್ಡವನಾಗುವ, ಅವ ಮೆಚ್ಚಿದ್ರಾಯಿತು. ಈ ಪಕ್ಷಿಯನ್ನು ಶಾಸ್ತ್ರಜ್ಞಾನ ಉಳ್ಳವನೇ, ವೇದವಿದನೇ, ತರ್ಕ ನ್ಯಾಯ ಏನಾದರೂ ತಿಳಿದವನೇ ಇಲ್ಲವೇ ಇಲ್ಲ. ನಿಷ್ಕಾಮವಾಗಿ ಪರೋಪಕಾರದ ಸೇವೆಯನ್ನು ಗೈದು ಅದನ್ನು ಭಗವಂತನಿಗೆ ಅರ್ಪಿಸಿರತಕ್ಕಂಥ ದೇವರು, ಅದಕ್ಕೆ ಮೆಚ್ಚತಕ್ಕಂಥವ. ಪರಮಾತ್ಮ ಒಲಿದರಾಯಿತು, ಮೆಚ್ಚಿದರಾಯಿತು. ಶಾಸ್ತ್ರ ಗ್ರಂಥ ಜ್ಞಾನ ಎಲ್ಲ ಇರೋದು ಯಾಕೆ? ಅದು ಭಗವಂತನ ಭಕ್ತಿಯಾಗಿ ಪರಿವರ್ತಿತವಾಗಲಿಕ್ಕೆ. ಆ ಭಕ್ತಿ ಇಲ್ಲದಿದ್ರೆ ಎಲ್ಲ ವ್ಯರ್ಥ ಆಗ್ತದೆ. ಅಂತಹ ಜಠಾಯುವಿನ ನಿಷ್ಕಾಮವಾಗಿರತಕ್ಕಂಥ ಲೋಕೋಪಕಾರಕವಾದಂತಹ ಕರ್ಮಕ್ಕೆ ಶ್ರೀರಾಮಚಂದ್ರ ಮೆಚ್ಚುತ್ತಾನೆ. ಮಾತ್ರವಲ್ಲ, ನನಗೆ ನನ್ನ ತಂದೆಯ ಔರ್ಧದೈಹಿ ಕಾರ್ಯಗಳು ಮಾಡುವ ಭಾಗ್ಯ ಇರಲಿಲ್ಲ ಜಠಾಯು, ಈಗ ನಿನ್ನ ಉತ್ತರ ಕ್ರಿಯೆ ಮಾಡಿ ನೀನೇ ನನ್ನ ತಂದೆ ಎಂಬುದಾಗಿ ತಿಳ್ಕೊಳ್ತೇನೆ ಅಂತ. ಎಂಥ ಭಾಗ್ಯ ಮಾಡಿರ್ಬೇಕು! ಸ್ವತಃ ತನ್ನ ಕೈಯಿಂದಲೇ ಅವನ ದೇಹಕ್ಕೆ ಅಗ್ನಿ ಸಂಸ್ಕಾರ ಕೊಡಿಸ್ತಾ ಇದ್ದಂತೆ ಶ್ರೀರಾಮಚಂದ್ರ. ತಾನೇ ಜಲಾಂಜಲಿ ಇತ್ತ ಅಂದಮೇಲೆ ಆ ಸುಜೀವಿಗೆ ಮುಕ್ತಿ ಅನ್ನುವುದಕ್ಕೆ ಬೇರೆ ಯಾವ ದೃಷ್ಟಾಂತಗಳು ಬೇಕೆ? ಮಗನಿಂದ ಗತಿ ಸಿಗುತ್ತದೆ, ಮಕ್ಕಳಾಗಬೇಕು ಅಂತ ಅಪೇಕ್ಷೆ ಮಾಡ್ತಾರಲ್ವೇ ನಮ್ಮಲ್ಲಿ. ಜಠಾಯುಗೆ ಯಾರು ಮಕ್ಕಳಿದ್ರು, ಯಾರು ಬಂಧು ಇದ್ರು? ಪರಮಾತ್ಮನೇ ಎಲ್ಲವೂ ಕೂಡ, ತಂದೆ ತಾಯಿ ಬಂಧು ಬಳಗ ಎಲ್ಲ ಅವನು. ಅವ ಮೆಚ್ಚಿದನೋ ಅದಕ್ಕೆ ಜಾತಿ ಕುಲ ವರ್ಣ ವರ್ಗ ಕೂಡ ನೋಡದೆ ಆ ಸುಜೀವಿಗಳ ಮೇಲಕ್ಕೆತ್ತ. ಅದನ್ನು ಹೇಳ್ತಾರೆ ಶ್ರೀಪಾದರಾಯಣರು, ಅರಸು ಮುಟ್ಟಲು ದಾಸಿ ರಂಭೆ ಗೋವಿಂದ, ಪರುಷ ಮುಟ್ಟಲು ಲೋಹ ಸ್ವರ್ಣ. ಪರುಷ ಮುಟ್ಟಲು ಲೋಹ ಸ್ವರ್ಣ ಗೋವಿಂದ, ಅರಸು ಮುಟ್ಟಲು ದಾಸಿ ರಂಭೆ. ರಾಜ ದಾಸಿಯನ್ನು ಮೆಚ್ಚಿ ಮದುವೆ ಮಾಡಿಕೊಂಡ್ರೆ ಮರುದಿನವೇ ರಾಣಿ ಆಗ್ತಾಳೆ. ಮೊದಲನೇ ದಾಸಿ ಆದವಳು ರಾಣಿ ಆದ್ದಿ, ಹಾಗೆ ರಾಜ ಮೆಚ್ಚಿದ್ರಿಂದ. ಹಾಗೆ ಪರಮಾತ್ಮ ನೀನು ಯಾರನ್ನು ಮೆಚ್ಚಿತೀಯೋ ಅವರಿಗೆ ಉತ್ತಮ ಗತಿ ದೊರಕತಕ್ಕಂಥದ್ದು. ಜಠಾಯುವಿಗೆ ಪರಮಗತಿಯನ್ನು ಪರಮಾತ್ಮ ಕರುಣಿಸ್ತಾ ಇದ್ದ. ಅವನಿರತಕ್ಕಂಥ ಭಕ್ತಿ ಸೇವೆ ಶ್ರದ್ಧೆಯನ್ನು ಕಂಡು ರಘುರಾಮಚಂದ್ರವನು ಲಕ್ಷ್ಮಣನ ಕೈ ಹಿಡಿದು ಜಠಾಯುವಿನ ಉತ್ತರ ಕ್ರಿಯೆ ಮುಗಿಸಿದ ಬಳಿಕ ಸೀತಾ 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 ಅಂತ ಆಗೊಮ್ಮೆ ಈಗೊಮ್ಮೆ ಕನವರಿಸಿದಂತೆ ಮಾತಾಡ್ತಾ ಬರ್ತಾನೆ. ಮಾರ್ಗದಲ್ಲಿ ಅಯೋಮುಖಿ ಅಂತಕ್ಕಂಥ ರಾಕ್ಷಸಿಯೋರ್ವಳು ಇವರನ್ನು ತಡೆಯುತ್ತಾಳೆ. ಅಲ್ಲಿಯೂ ಲಕ್ಷ್ಮಣನು ತೀಕ್ಷ್ಣವಾದ ತನ್ನ ಖಡ್ಗದಿಂದ ಆಕೆಯ ಕಿವಿಗಳನ್ನು ಮೂಗನ್ನು ಕತ್ತರಿಸಿ ಅಸುರಿ ಮತ್ತೆ ಎದುರಿಗೆ ಬಾರದಂತೆ ಮಾಡಿ ಅಯೋಮುಖಿ ಶಿಕ್ಷೆ ಕೊಡುತ್ತಾನೆ. ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವುದು ಪರಮಾತ್ಮ ಅವತಾರದ ಮುಖ್ಯ ಕಾರ್ಯ. ಬರೇ ಕೊಲ್ಲುವುದಷ್ಟೇ ಅಲ್ಲ, ಹಾಗೆ ಮುಂದಕ್ಕೆ ಬರತಕ್ಕಂಥ ಕಾಲ ಧನ್ಯೋಸ್ಮಿ ಭವನೀಕ್ಷಯ, ನಿನ್ನನ್ನು ನೋಡಿ ಧನ್ಯನಾದೆ ಅಂತ ಯಾರೋ ಹೇಳಿದ ಹಾಕೊಂಡು ಅಚ್ಚರಿಯಿಂದ ಮಾನವನಂತೆ ನಟಿಸುವ ರಾಮ ಎಡ ಬಲ ಮೇಲೆ ಕೆಳಗೆ ನೋಡ್ತಾರೆ, ಯಾರು 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 ಹಾಗೆ ನೋಡುವಾಗಲೇ ಯೋಜನ ಯೋಜನದ ಉದ್ದದ ಬರೇ ಎರಡು ಕೈಗಳು ಮಾತ್ರ ಮುಂದಕ್ಕೆ ಬರ್ತಾರೆ, ಶಿರಸ್ಸಿಲ್ಲ, ಎರಡು ಕೈ ಮುಂದಕ್ಕೆ ಬರ್ತಾ ಇದೆ. ನೋಡಿದರೆ ಒಂದು ದೊಡ್ಡ ಬೆಟ್ಟದೋಪಾದಿಯಲ್ಲಿ ಬಿದ್ದಂತಹ ಒಂದು ಪ್ರಾಣಿ. ಅದಕ್ಕೆ ಹೊಟ್ಟೆಯಲ್ಲೇ ಬಾಯಿ, ತಲೆಯೇ ಇಲ್ಲ, ಕಬಂದ ಅಂತಕ್ಕಂಥ ರಾಕ್ಷಸ ನಿಮ. ತಕ್ಷಣವೇ ತಮ್ಮ ರಕ್ಷಣೆಗಾಗಿ ರಾಮ ಲಕ್ಷ್ಮಣರು ಆ ರಕ್ಕಸನ ಆ ಕಬಂದ ಬಾಹುಗಳನ್ನು ಕತ್ತರಿಸುತ್ತಾರೆ. ಧನ್ಯೋಸ್ಮಿ ಭವನೀಕ್ಷಯ ನಮೋ ರಾಮ ಜಗನ್ನಾಥ ಶಾಪ ಮೋಕ್ಷೋಯಮಾಗತ. ಧನ್ಯನಾದ ನಿನ್ನನ್ನು ಕಂಡು, ಸಂಗ್ರಹ ರಾಮಾಯಣದಲ್ಲಿ ಹೇಳ್ತಾರೆ ಇದನ್ನು, ಧನ್ಯನಾದ ನಿನ್ನನ್ನು ಕಂಡು
ಹೇ ರಾಮ ಜಗನ್ನಾಥ, ಈಗ ನನಗೆ ಮುಕ್ತಿ ದೊರಕತಕ್ಕಂಥ ಮಂಗಲ ಕಾಲ ಬಂತು. ಆಶ್ಚರ್ಯಪಟ್ಟವರಂತೆ ನೋಡ್ತಾನೆ ರಾಮ. ಎಲ್ಲವನ್ನ ಅವನೇ ಮಾಡುವವ, ಮಾಡಿಸುವವ, ಇತರರಿಗೆ ಮಾಡಿದ ಹಾಗೆ ಕಾಣಿಸ್ತದಷ್ಟೇ. ಜಗನ್ನಾಥದಾಸರು ದೃಷ್ಟಾಂತ ಕೊಡ್ತಾರೆ ಅದಕ್ಕೆ. ಅನಲ ಪಕ್ವವ ಗೈಸಿದನ್ನವ ಅನಲ ನಲಿ ಹೋಮಿಸುವ ತೆರದಲ್ಲಿ. ಯಜ್ಞ ಮಾಡತಕ್ಕಂತ ಯಾಜ್ಞಿಕನು ಹವಿಷ್ಯನ್ನು ಬೇಯಿಸೋದು ಹೇಗೆ? ಅಗ್ನಿಯಲ್ಲೇ ಬೇಯಿಸೋದು ಹವಿಷ್ಯನ್ನು, ಮತ್ತೆ ಪುನಃ ಅಗ್ನಿಗೆ ಕೊಡು. ಬೇಯಿಸಿದ್ದು ಅಗ್ನಿಯೇ, ತಕೊಂಡದ್ದು ಅಗ್ನಿಯೇ. ಭಗವಂತ ಲೀಲೆ ವಿಶೇಷ ತೋರ್ತಾ ಇದ್ದಾನೆ. ಇವನು ಉದ್ಧಾರ ಮಾಡಲೋಸ್ಕರವಾಗಿಯೇ ಅವನನ್ನು ಶಿಕ್ಷಿಸಿದ್ದಾನೆ. ಆದರೆ ಲೋಕದ ಜನರಿಗೆ ಅರ್ಥವಾಗಿಸಲಿ ಕೇಳ್ತಾನಪ್ಪ ನೀನು ಯಾರು ಅಂತ. ಆಗ ಹೇಳ್ತಾನೆ, ನಾನು ಧನು ಎಂಬ ಹೆಸರಿನ ಗಂಧರ್ವ, ಸ್ಥೂಲ ಶಿರ ಎಂಬ ಹೆಸರುಳ್ಳ ಒಬ್ಬ ಋಷಿಗೆ ನಾನು ಅನ್ಯಾಯ ಮಾಡಿದ್ದರಿಂದ ಅವ ನನಗೆ ಈ ಶಾಪವನ್ನು ಕೊಟ್ಟಿದ್ದ. ಶಿರುವೇ ಇಲ್ಲದಿರತಕ್ಕಂಥವನಾಗಿ ನೀನು ಕಬಂಧನ ಅಂತಕ್ಕಂಥ ನಾಮದಿಂದಿರಬೇಕು ಅಂತ ಶಾಪ ಕೊಟ್ಟಿದ್ದ. ನಾನು ನಿರಂತರವನ್ನು ಬೇಡಿ ಬೇಡಿ ಈ ಮಾರ್ಗದಲ್ಲಿ ಲೋಕ ಶಿಕ್ಷಕನಾದಂಥ ಪರಮಾತ್ಮ ಯಾವಾಗ ಬರ್ತಾನೋ ಆಗ ಅವನು ಗಟ್ಟಿಯಾಗಿ ಹಿಡ್ಕೋ, ನಿನ್ನ ಮುಕ್ತಿ ಆಗ್ತದೆ ಅಂತ ಅನುಗ್ರಹ ಮಾಡಿದ್ದ. ಇವತ್ತು ನಾನು ಧನ್ಯನಾದೆ, ನನಗೆ ನಿನ್ನಿಂದ ಮೋಕ್ಷ ದೊರಕಿತು. ಇನ್ನೊಂದು ಆಸೆ ಇದೆ ನನಗೆ. ಏನು? ಇನ್ನೇನಿಲ್ಲ ರಾಮ, ನಾನು ಕೇಳಿದ್ದೇನೆ ಕಂಡಿದ್ದೇನೆ, ನೀನು ಜಠಾಯುವಿಗೆ ಯಾರೂ ಇಲ್ಲ ಅನಾಥ ಅಂತ ಅವನು ಉತ್ತರ ಕ್ರಿಯೆ ಮಾಡಿದ್ದೆಯಂತೆ. ನನಗೂ ಮಾಡೋ ತಂದೆ, ನನಗೆ ಯಾರೂ ಇಲ್ವಲ್ಲ. ಶ್ರೀರಾಮಚಂದ್ರ ಶಾಪಗ್ರಸ್ತನಾಗಿರತಕ್ಕಂಥ ಈ ಗಂಧರ್ವನಾದರೂ ಕೂಡ ದೇವರಿ ಮಾಂಬ ಜ್ಞಾನದಿಂದಾಗಿ ಪ್ರಾರ್ಥನೆ ಮಾಡಿದ್ದಾನೆ. ಶಿಶುಗಳಿಗೆ ಚಕ್ರವರ್ತಿಗಳೆಂತೋ ಅಂತೂ ಭಕುತರಿಗೆ ಶ್ರೀಕೃಷ್ಣ ಅಂತಾರೆ ವ್ಯಾಸತೀರ್ಥ. ಸಣ್ಣ ಮಗು ತನ್ನ ತಂದೆ ಚಕ್ರವರ್ತಿ ಇರಬಹುದು, ನನ್ನ ಎತ್ತುಕೋ ಅಂದಾಗ ಚಕ್ರವರ್ತಿ ನಾನು ರಾಜ ಕಾಣೋ ಅಂತ ಹೇಳೋದಿಲ್ಲ, ಮಗುವನ್ನು ಎತ್ಕೊಂಡು ಮುದ್ದಿಸ್ತಾನೆ. ಹಾಗೆ ಭಕ್ತರು ಒಂದು ಸಣ್ಣ ವಿಷಯ ಕೇಳಿದ್ರು ಕೂಡ ಪರಮಾತ್ಮ ಒಲ್ಲೆ ಅನ್ನೋದಿಲ್ಲ, ಇಲ್ಲ ಅನ್ನೋದಿಲ್ಲ. ಆಗಲಿ ಅಂತ ಎಲ್ಲ ಶ್ರೀಗಂಧದ ವೃಕ್ಷಗಳ ಆ ತುಂಡು ತುಂಡುಗಳನ್ನ ತಂದು ಕೈಯಿಂದ ತಾನೇ ಅಗ್ನಿಸ್ಪರ್ಶ ಮಾಡಿ ಅವನಿಗೆ ಉತ್ತಮ ಗತಿಯನ್ನು ಕರುಣಿಸ್ತಾನೆ ಪರಮಾತ್ಮ. ಭಗವಂತನ ದಯೆಗೆ ಪಾತ್ರರಾಗಲಿಕ್ಕೆ ಶುದ್ಧಾಂತಕರಣವುಳ್ಳವರಾದರೆ ಸಾಕು. ಆವಯೋನಿಯೊಳಿರಿಸು, ಆವ ಕುಲದೊಳಗಿರಿಸು ಜಗನ್ನಾಥದಾಸ ಅಂತಾನೆ. ಎಲ್ಲಿಯೇ ಜನ್ಮ ಕೊಡು, ಯಾವ ಜಾತಿಯಲ್ಲಿ ಜನ್ಮ ಕೊಡು, ನಿನ್ನವನೆನಿಸೋ ಅಷ್ಟೇ ಸ್ವಾಮಿ. ನೀ ನಿನ್ನವನಾಗ್ಬಿಟ್ರೆ ಸಾಕು, ನನಗೆಲ್ಲ ರೀತಿಯ ಉದ್ಧಾರ ಆಗ್ತದೆ ಎಂದು ಭಗವಂತನ ಪ್ರಾರ್ಥನೆ ಮಾಡಿದ್ದಾರೆ. ಹಾಗೆಯೇ ಕಬಂಧನನ್ನು ಉದ್ಧಾರ ಮಾಡಿ ಪರಮಾತ್ಮ ಮುಂದಕ್ಕೆ ಬರ್ತಾ ಇದ್ದಾನೆ. ಶಬರಿಗಾದನ ಅತಿಥಿ ದಾಶರಥಿ ಶಬರಿಗಾದ ಅತಿಥಿ ಸರ್ವ ಫಲ ಪ್ರದಗೆ ಅರ್ಪಿಸಿ ಫಲವ ಸರ್ವ ಫಲ ಪ್ರದಗೆ ಅರ್ಪಿಸಿ ಫಲವ ಗರ್ವವಿಲ್ಲದೆ ಗೈವ ಸೇವೆಯ ಗರ್ವವಿಲ್ಲದೆ ಗೈವ ಆ ಸೇವೆ ಗೈವ ಗರ್ವವಿಲ್ಲದೆ ಬರುವ ರಾಮನೆಂಬ ಮುನಿಯ ಮಾತಿಗೆ ಬರುವ ರಾಮನೆಂಬ ಮುನಿಯ ಮಾತಿಗೆ ಸರ್ವಸ್ವವ ಅರ್ಪಿಪಳು ಆಸತಿ ಶಬರಿಗಾದನ ಅತಿಥಿ ದಾಶರಥಿ ಶಬರಿಗಾದ ಅತಿಥಿ. ಬಳಿಯಲ್ಲೇ ಮತಂಗರ ಆಶ್ರಮ. 8ನೇ ವರ್ಷದಲ್ಲೇ ಅನಾಥವಾದಂಥ ಈ ಶಿಶು ಈ ಹೆಣ್ಣು ಮಗಳು ಮತಂಗರಿಂದ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈ ಮಂತ್ರ ದೀಕ್ಷೆಯನ್ನು ಪಡೆದಿರತಕ್ಕಂಥವಳು. ಅದನ್ನೇ ಜಪಿಸ್ತ ರಾಮನಿಗಾಗಿ ತಪಿಸ್ತ ಆಕೆಗೆ ಯಾರೂ ತನ್ನವರು ಎಂಬ ಶರೀರ ಸಂಬಂಧಿಗಳೇ ಇಲ್ಲ. ಆದ್ದರಿಂದಾಗಿ ಸಾಂಸಾರಿಕ ಮೋಹ ಬರಲಿಕ್ಕೆ ಅವಕಾಶವಿಲ್ಲ. ಹಗಲು ರಾತ್ರಿ ರಾಮ ಚಿಂತನೆ ಒಂದೇ, ರಾಮ ಬರ್ತಾನೆ 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 ಅಂತ ಕಾದಿದ್ದಾಳೆ. ವೃದ್ಧಳಾಗಿಬಿಟ್ಟಿದ್ದಾಳೆ, ಈಗ ಕಣ್ಣು ಮಸುಕಾಗಿದೆ, ಕಿವಿ ಕೇಳಿಸೋದಿಲ್ಲ. ಆದರೆ ಮತಂಗರು ಹೇಳಿದ್ದಾರೆ ಗುರುಗಳು, ರಾಮ ಈ ಕಡೆಯಿಂದ ಬರ್ತಾನೆ, ನಿನ್ನ ಉದ್ಧಾರ ಮಾಡ್ತಾನೆ ಅಂತ ಹೇಳಿದ್ದಾರೆ.
ಆ ಗುರುವಾಕ್ಯದಲ್ಲಿ ವಿಶ್ವಾಸ ಇದ್ದು ಪ್ರತಿದಿನ ರಾಮ ಬರ್ತಾನೆ ಅಂತ ತಿಳ್ಕೊಂಡು ಆಶ್ರಮದ ಬಳಿ ಕಸ ಗುಡಿಸ್ತಾಳೆ, ಶುದ್ಧವಾಗಿಸ್ತಾಳೆ, ನೀರಿಡ್ತಾಳೆ, ಹಣ್ಣುಗಳನ್ನು ತಂದಿಡ್ತಾಳೆ. ರಾಮ ಬರುವ ದಿವಸ ಮಾತ್ರ ಅಲ್ಲ ಅವಳು ಸಿದ್ಧ ಮಾಡಿ ಕೂತದ್ದು, ನಿತ್ಯ ಸಿದ್ಧ ಮಾಡಿ ಕೂತ್ಕೊಳ್ತಾಳೆ. ಯಾವಾಗ ಬರ್ತೀಯ, ಯಾವಾಗ ಬರ್ತೀಯ ಅಂತ. ಸದ್ಭಕ್ತನು ಪರಮಾತ್ಮನಿಗಾಗಿ ನಿರಂತರ ಸಾಧನೆ ಮಾಡ್ತಾನೆ, ನಿತ್ಯ ಪ್ರಾರ್ಥನೆ ಮಾಡ್ತಾನೆ. ಶಬರಿ ಹಣ್ಣು ಮುಂದಿಟ್ಟು ಕೂತಿದ್ದಾಳೆ ಸ್ವಾಮಿಗೆ, ಭಗವಂತನಿಗೆ ಅರ್ಪಿಸಲಿಕ್ಕೆ. ಆ ಹಣ್ಣು ತಂದಿಟ್ಟು ಇಟ್ಟು ಇಟ್ಟು ತಾನೇ ಹಣ್ಣು ಹಣ್ಣು ಮುದುಕಿ ಆಗಿದ್ದಾಳೆ. ಆದರೂ ಪರಮಾತ್ಮ ಇನ್ನೂ ಬರಲಿಲ್ಲ. ಹೊರಗೆ ಹೇಗೆ ಹಣ್ಣೋ ಒಳಗೆ ಭಕ್ತಿ ಪ್ರೇಮದಿಂದ ಹಣ್ಣಾಗಿದ್ದಾಳೆ. ಆ ಜೀವ ಫಲ ಪಕ್ವವಾಗಿದೆ. ಯಾವಾಗ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಅಂತ ಕಾದಿದ್ದಾಳೆ. ಹೊರಗಿನ ಹಣ್ಣು ಕೇವಲ ಒಂದು ಸಂಕೇತ ನಿಮಿತ್ತ ಮಾತ್ರ. ಈ ಜೀವವೆಂಬ ಪಕ್ವ ಫಲ ಪರಮಾತ್ಮನಿಗೆ ಸಮರ್ಪಣೆ ಮಾಡಲಿಕ್ಕೆ ಯೋಗಿಗಳು ಕಾದಿರ್ತಾರಲ್ವೇ. ಆ ಹಣ್ಣು ಅಂತಕ್ಕಂಥದ್ದು ಹೊರಗಿಂದ ಮಾತ್ರ, ಸಾಮಾನ್ಯರಿಗಿದ್ರೆ ಅರ್ಥ ಆಗೋದಿಲ್ಲ. ಚಿಕ್ಕ ಹುಡುಗ ಸಣ್ಣ ವಯಸ್ಸಿನಲ್ಲಿ ಹಣ್ಣು ಹಣ್ಣು ಅಂತಾನೆ, ತಾರುಣ್ಯ ಬಂತೋ ಹೆಣ್ಣು ಹೆಣ್ಣು ಅಂತಾನೆ, ಮುದುಕನಾಗ್ತಾನೋ ಅಯ್ಯೋ ಇನ್ನೇನು ಮಣ್ಣು ಮಣ್ಣು ಅಂತಾನೆ. ಇದು ಅಜ್ಞಾನಿಗಳಿರತಕ್ಕಂಥದ್ದು. ಆದರೆ ಜ್ಞಾನಿಗಳ ಹಣ್ಣು ಎಂಥದ್ದದು, ಆ ಜೀವವೇ ಪಕ್ವ ಫಲ. ಅದನ್ನು ಪರಮಾತ್ಮನಿಗೆ ಅರ್ಪಿಸಬೇಕು ಅಂತ ಈ ಪ್ರಕಾರವಾಗಿ ಇಡೀ ಜೀವಮಾನ ಕಳೆದಿದ್ದಾಳೆ. ವೃದ್ಧಳಾಗಿದ್ದಾಳೆ, ಕೈಕಾಲು ನಡುಕ್ತಾ ಇದೆ. ಆಕೆ ಏನು ಮಾಡ್ತಿದ್ಲು, ನಮ್ಮಲ್ಲಿ ಶಬರಿ ಎಂಜಲು ಹಣ್ಣನ್ನು ರಾಮನಿಗೆ ಕೊಟ್ಟಳು ಅಂತ ಹೇಳಿದ್ದಾರೆ ಉಚ್ಚಿಷ್ಟವನ್ನು. ಅದರ ಅರ್ಥ ಏನು, ಆಕೆ ಮಹಾಸಿದ್ಧ ಯೋಗಿನಿ, ರಾಮ ಪರಮಾತ್ಮ ಅಂತ ಅವಳಿಗೆ ಗೊತ್ತು. ಆ ರಾಮನಿಗೆ ಎಂಜಲು ತಿನ್ನಿಸ್ತಾಳೋ ದೇವರಿಗೆ ಅಂಥ ಮೂಢಳೆ ಅವಳು. ಶಬರಿ ಅಂತ ಹೆಸರಿದ್ದಾಕ್ಷಣ ಕಿರಾತಳು ಅಂತ ಹೀಗೆ ತಿಳಿಯಬಾರದು, ಅವಳು ಸಿದ್ಧಯೋಗಿನಿ ಅಂತ ಹೇಳಿದ್ದಾರೆ ರಾಮಾಯಣದಲ್ಲಿ. ಹಾಗಾದ್ರೆ ಉಚ್ಚಿಷ್ಟ ಅಂದ್ರೆ ಏನು ಅಂದ್ರೆ, ಆಕೆ ಏನು ಮಾಡ್ತಿದ್ಲು, ಒಂದೊಂದು ಮರದ ಆ ಬೋರೆ ಹಣ್ಣುಗಳನ್ನ ಆರಿಸ್ಕೊಳ್ತಾ ಇದ್ರು. ಬೋರೆ ಹಣ್ಣು ಎಲ್ಲ ಒಂದೇ ಆದರೂ ಒಂದೊಂದು ಮರದ ಹಣ್ಣಿಗೆ ಒಂದೊಂದು ರುಚಿ ಇರುತ್ತದೆ. ಯಾವುದೇ ಹಣ್ಣು, ಮಾವಿನ ಹಣ್ಣು ಎಷ್ಟು ವೈವಿಧ್ಯ ಇಲ್ಲ, ಹುಳಿ ಇದೆ, ಸಿಹಿ ಇದೆ, ಒಗರಿದೆ. ಹಾಗೆಯೇ ಒಂದು ಮರದ ಹಣ್ಣು ತೆಗೆಯುತ್ತಾಳೆ, ಬಾಯಿಗೆ ಹಾಕ್ತಾಳೆ. ಓ ಇದು ಕಹಿ ಅಥವಾ ಒಗರು, ಇದು ರಾಮನಿಗೆ ಬೇಡ ಅಂತ. ಪ್ರತಿಯೊಂದು ಮರದ ಆ ಹಣ್ಣಂತಂದು ಬುಟ್ಟಿಯಲ್ಲಿ ಇಟ್ಟಿರ್ತಾಳೆ. ಆ ಬುಟ್ಟಿಯಿಂದ ಒಂದು ಹಣ್ಣೆತ್ತಿ ಬಾಯಿಗಿಡ್ತಾಳೆ. ಓ ಇದು ಹುಳಿ, ಇದು ರಾಮನಿಗೆ ಬೇಡ ಅಂತಾಳೆ. ಯಾವ ಬುಟ್ಟಿಯ ಹಣ್ಣನ್ನು ತೆಗೆದು ಬಾಯಿಗಿಟ್ಲೋ ಅದು ಸಿಹಿ ಅನ್ನಿಸ್ತೋ, ಓ ಈ ಬುಟ್ಟಿಯಲ್ಲಿದ್ದುದು ರಾಮನಿಗೆ ಅಂತೇಳಿದು ಆ ಹಣ್ಣನ್ನು ಕಾದರಿಸ್ತಾಳೆ. ಇಲ್ಲಿ ಉಚ್ಚಿಷ್ಟ ಅಂದರೆ ಅರ್ಧ ತಾನು ತಿಂದು ಅರ್ಧ ರಾಮನಿಗೆ ಕೊಟ್ಲು, ಹೀಗೆ ಅರ್ಥ ಅಲ್ಲ. ಉತ್ತರಶಿಷ್ಟ ಅವಳು ತೆಗೆದು ಏನು ಉಳಿದಿದೆ ನೋಡಿ ಅಲ್ಲಿ, ಅದಕ್ಕೆ ಉಚ್ಚಿಷ್ಟ ಅಂತ ಹೇಳು. ಹೊರತು ಎಂಜಲು ಕೊಟ್ಲು ಅಂತ ಅರ್ಥ ಅಲ್ಲ. ಮನೆಗೆ ಯಾರಾದರೂ ಅತಿಥಿ ಬಂದರೆ ನಾನಾ ವಿಧವಾದಂಥ ತಿಂಡಿ ತಿನಿಸೆಲ್ಲ ಮಾಡಿ ಅದು ಉಪ್ಪು ಖಾರ ಹುಳಿಯೋ ಸಿಹಿಯೋ ಸರಿಯಾಗಿದೋ ನೋಡ್ಲಿಕ್ಕೆ ಒಂದು ತುಂಡು ಮನೆ ಒಡತಿ ಬಾಯಿಗೆ ಹಾಕಿದ್ಲು ಅಲ್ಲಿ. ಹಾಗೆ ಉಳಿದದ್ದನ್ನು ಎಂಜಲು ಮಾಡಿದ್ಲು ಅಂತ ಅರ್ಥ ಅಲ್ಲ. ಆದರೆ ಮೊದಲು ತಾನು ತಿಂದ ಆಮೇಲೆ ಇಟ್ಟರೆ ಅದಕ್ಕೆ ಎಂಜಲು ಅಂತ ಹೀಗೆ ಹೇಳುವ ಅರ್ಥದಲ್ಲಿ ತಿಳಿಸಿದ್ದಾರೆ. ಹೊರತು ಎಂಜಲು ತಿನ್ನಿಸ್ಲು ಅಂತ ಅಲ್ಲ. ಒಂದು ಬುಟ್ಟಿಯಲ್ಲಿ ಈ ಹಣ್ಣು ಸಿಹಿ ಅಂತ ಗೊತ್ತಾದ ಕ್ಷಣ ಆ ಮರದ ಹಣ್ಣನ್ನೇ ಬುಟ್ಟಿಯಲ್ಲಿ ಸಂಗ್ರಹಿಸಿ ತರ್ತಾಳೆ, ಭಗವಂತನಿಗಾಗಿ ಕಾದಿರಿಸುತ್ತಾಳೆ. ಇಂಥ ತಪಸ್ವಿನಿ ಆಕೆ ರಘುರಾಮಚಂದ್ರಮನು. ಆಕೆಯ ಬಳಿ ಬರ್ತಾನೆ ಭಗವಂತನ ಅನುಗ್ರಹವಾದರೆ ನಾವೇನು ಅವನು ಹುಡುಕೊಂಡು ಹೋಗಬೇಕಾಗಿಲ್ಲ. ಜನನಿಯನು ಕಾಣದಿ ಹವಾಲಕ, ಚಿಕ್ಕ ಮಗು ತಾಯಿಯನ್ನು ನೋಡದಿದ್ರೆ ಅಮ್ಮ 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 ಅಂತ ಹೇಳುವಾಗ ಮಗು ಹುಡ್ಕೊಂಡು ಹೋಗೋದಿಲ್ಲ, ಅದಲ್ಲೇ ಬಿದ್ದು ಒತ್ತು ಒದ್ದಾಡಿ ಕಳ್ತಾ ಇರ್ತದೆ. ತಾಯಿ ಹತ್ರ ಕೊಡಿ ಬರ್ತಾರೆ. ತನಯ ನಂಬಿಗಿದಪ್ಪಿ ರಂಭಿಸಿ ಕನಲಿಕೆಯ ಕಳೆವಂತೆ ಮಧುಸೂದನನು ತನ್ನವರಿದ್ದೆಡೆಗೆ ಬಂದೊದಗಿ ಸಲಹುವನು. ಜಗನ್ನಾಥದಾಸ ಹೇಳ್ತಾನೆ ತನ್ನವರಿದ್ದೆಡೆಗೆ ಬರ್ತಾನೆ. ಶಬರಿ ಇದ್ದಲ್ಲಿಗಾಗಿ ಬಂದು ಆಕೆ ಕೊಟ್ಟಂತ ಹಣ್ಣನ್ನು ಸ್ವೀಕಾರ ಮಾಡ್ತಾನೆ ಪರಮಾತ್ಮ. ಇವನೇ ರಾಮಾಂತ ಗುರುಗಳು ಹೇಳಿದಂತ ಚಿಹ್ನೆಯನ್ನು ತಿಳಿದು ಅವನ ಪಾದದಲ್ಲಿ ಹೊರಳಾಡ್ತಾಳೆ. ದೇವನೀ ಬಂದುದನು ಬಲ್ಲೆನು, ನನ್ನ ಗುರುಗಳು ಹೇಳಿದ್ದಾರೆ, ದೇವಿಯ ವೈಷವನ ಬಲ್ಲೆನು. ಸೀತೆಯಲ್ಲಿ ಯಾರು ಕೊಂಡು ಹೋಗಿದ್ರೆ ಅದು ನಂಗೆ ಗೊತ್ತಿದೆ ಅಂದ್ರು.
ದೇವನೀ ಬಂದುದನು ಬಲ್ಲೆನು ದೇವಿಯರ ವೈದವನ ಬಲ್ಲೆನು ರಾವಣನ ಸಾಧಿಸುವ ಮಿತ್ರನ ಬಲ್ಲೆನೆನ್ನುವರು ಶಬರಿ ಅಂತಾಳೆ ರಾಮಚಂದ್ರ. ನನ್ನ ಗುರುಗಳು ನನಗೆ ಹೇಳಿದ್ದಾರೆ, ನೀನು ಸರ್ವಜ್ಞ ಸಾಕ್ಷಾತ್ ಪರಮಾತ್ಮ, ನಿನಗೆ ನಾನು ಹೇಳಬೇಕೆ? ಆದರೂ ರಾಮ, ನಿನ್ನ ಚರಿತ್ರೆಯಲ್ಲಿ, ನಿನ್ನ ಅದ್ಭುತ ಲೀಲೆಯಲ್ಲಿ ದರಿದ್ರಳಾದ ಅವಜ್ಞಳಾದ ಕಾಡಾಡಿಯಾದ ಈ ಶಬರಿ ಹೆಸರು ನಿನ್ನ ಜೊತೆಗೆ ಬರಬೇಕು ಅಂತ ನೀನೇ ನನ್ನನ್ನು ಮಾತನಾಡಿಸ್ತಾ ಇದ್ದಿ ಸ್ವಾಮಿ. ಇಲ್ಲಿಂದ ನೇರವಾಗಿ ಪಂಪಾ ತೀರಕ್ಕೆ ಹೋಗು, ಪಂಪಾ ಸರೋವರ ತೀರಕ್ಕೆ. ಅಲ್ಲಿ ಸೀತೆಯನ್ನು ನೀ ಮರಳಿ ಪಡೆಯಲಿಕ್ಕೆ, ಅದನ್ನು ಸಾಧಿಸಲಿಕ್ಕೆ ಬೇಕಾದಂತಹ ಸಹಾಯಕರು ಸಿಗ್ತಾರೆ. ನೇರವಾಗಿ ಈ ಕಡೆಯಿಂದ ಹೋಗು ರಾಮ. ಹೋಗುವ ಮೊದಲು ಒಂದು ಕ್ಷಣ ಇಲ್ಲಿ ನಿಲ್ಲು. ಅದ್ಯಮೇ ಸಫಲಂ ಜನ್ಮ, ನನ್ನ ಜನ್ಮ ಈಗ ಸಾರ್ಥಕ. ಇನ್ನು ನನಗೆ ಜನ್ಮ ಮರಣಗಳಿಲ್ಲ. ತ್ವಯಿ ದೇವರೇ ರಾಮ, ನೀ ಸಾಕ್ಷಾತ್ ಪರಮಾತ್ಮ. ಪೂಜಿತೆ ಪುರುಷರ್ಷಭ, ನನ್ನ ಪೂಜೆಯನ್ನು ನೀ ಕೈಕೊಂಡ್ರೆ ನನ್ನ ಜನ್ಮದ ಉದ್ದೇಶ ಸಾರ್ಥಕ ಆದ ಹಾಗಂತ ಭಗವಂತನ ಭಕ್ತಿಯಿಂದ ಪೂಜಿಸ್ತಾ ಕೈ ಮುಗಿದ್ರು. ರಾಮ, ನಾ ಹೋಗಿ ಬರಲೇ ಇದ್ಲು, ಯಾವುದೋ ಊರಿಗೆ ಹೋಗುವಾಗ ಹೋಗಿ ಬರಲೇ ಅಂತ. ಇವಳು ಹಾಗೆ ಹೇಳಲಿಲ್ಲ, ಹೋಗಿ ಬರಲೇ ಅನ್ನುವ ಒಟ್ಟಿಗೆ ಒಂದು ಪದವನ್ನು ನಾವು ಹೇಳ್ತೇವಾದರೂ ಇವಳು ಏನು ಕೇಳ್ತಾಳೆ? ಅನುಜ್ಞಾತ ತು ರಾಮೇಣ, ಭಗವಂತ ಅಪ್ಪಣೆ ಕೊಟ್ಟ ಹೋಗು ಅಂತ. ಅಂದ್ರೆ ಇನ್ನೇನಿಗೆ ಜನ್ಮ ಇಲ್ಲ, ಹೋಗು. ಹುತ್ವಾತ್ಮಾನಂ ಹುತಾಶನೇ, ರಾಮನ ನೋಡ್ತಾ ನೋಡ್ತಾ ಆಕೆಯ ಕಲೆಯವರ ಅಗ್ನಿಯಲ್ಲಿ ಬಿದ್ದು ಬಿಡ್ತು. ಭಗವಂತ ಅಲ್ಲಿಯೂ ಅಶ್ರು ತರ್ಪಣವನ್ನಿತ್ತ. ಶ್ರೀರಾಮಚಂದ್ರ ಎಷ್ಟು ಅನಾಥರ ಶ್ರಾದ್ದ ಮಾಡಿದ್ರು, ಎಷ್ಟು ಅನಾಥರಿಗೆ ತನಗೆ ಶರಣ ಬಂದವರನ್ನು ಉದ್ಧಾರ ಮಾಡಿದ್ರು. ಇಂದಿಗೂ ನಮ್ಮಲ್ಲಿ ಯಾವುದೇ ಒಂದು ಅನಾಥ ಶವ ಸಂಸ್ಕಾರ ಮಾಡಿದ್ರೆ ಪುಣ್ಯ ಅಂತರ ಅರ್ಥದಲ್ಲಿ ಶ್ರೀರಾಮ ಮಾಡಿ ತೋರಿಸಿರತಕ್ಕಂಥದ್ದು. ಸ್ವತಃ ತಂದೆ ತಾಯಿಗೆ ಅವು ಮಾಡಲಿಲ್ಲ, ತಂದೆಗೆ ಮಾಡಲಿಕ್ಕಾಗಲಿಲ್ಲ, ಎಷ್ಟು ಜನ ಭಕ್ತರಿಗೆ ಮಾಡಿದ. ಭಗವಂತ ಭಕ್ತ ಕುಟುಂಬಿ, ತನ್ನ ಭಕ್ತರನ್ನು ಉದ್ಧಾರ ಮಾಡಲಿಕ್ಕೆ ಬರತಕ್ಕಂಥವ. ಆ ಶಬರಿಗೆ ಆಕೆಯ ಸ್ವರೂಪ ಯೋಗ್ಯತೆಗೆ ಅನುಗುಣವಾಗಿರತಕ್ಕಂಥ ಗತಿಯನ್ನು ಕೊಟ್ಟು ರಾಮ ಲಕ್ಷ್ಮಣರು ಸೀತೆಯ ಗುಣ ಸ್ವಭಾವ ಸ್ವರೂಪಗಳು ಮತ್ತೆ ಮತ್ತೆ ಚಿಂತಿಸ್ತಾ ಪಂಪಾ ತೀರಕ್ಕೆ ಬರುತ್ತಾರೆ. ಪಾವನವಾದ ಪಂಪಾ ಸರೋವರದ ಬಳಿಯಲ್ಲಿ ಬಂದು ನಿತ್ಯಾನ್ನಗಳನ್ನು ಮುಗಿಸಿ ಒಂದು ವೃಕ್ಷ ಮೂಲದಲ್ಲಿ ಗಂಭೀರನಾಗಿ ಕುಳಿತಿದ್ದಾನೆ ಪುರುಷೋತ್ತಮ ಶ್ರೀರಾಮ. ಅಲ್ಲಿರುವ ಪಕ್ಷಿ ಸಂಕುಲ ಕಲಕಲ ಕಿಲಕಿಲ ರವೆ ಮಾಡ್ತಾ ಇರತಕ್ಕಂಥ ಪ್ರಾಣಿಗಳೆಲ್ಲ ಸ್ತಬ್ಧವಾದ, ಎಲ್ಲೂ ಏನು ಶಬ್ದವೇ ಇಲ್ಲ. ಯಾಕೆ ರಾಮನ ಶಬ್ದನಾಗಿ ಕೂತಿದ್ದಾರೆ ಅಂತ
ಸರ್ವಶಬ್ದವಾಚ್ಯನಾಗಿರತಕ್ಕಂಥ ಪರಮಾತ್ಮ ಲಕ್ಷ್ಮಣನ ಕಂಡು, ಆ ಸರೋವರದಲ್ಲಿ ಅರಳಿದಂಥ ಕಮಲವನ್ನು ಕಂಡು, ಕಮಲಮುಖಿಯಾದಂಥ ಜಾನಕಿಯನ್ನು ಸ್ಮರಿಸಿಕೊಳ್ತಾನೆ. ಯಾವುದೋ ಪಕ್ಷಿಯ ರವದಲ್ಲಿ ಸೀತೆಯೇ ಮಾತಾಡ್ತಾಳೆ ಅಂತ ಭ್ರಮಿಸುತ್ತಾನೆ. ಅಡಿಗಡಿಗೆ ಹೇ ದೈತೆ ಜನಕಸುತೆ, ಎಲ್ಲಡಗಿದ್ದೀಯೋ ಅಂತ ಮತ್ತೆ ಮತ್ತೆ ಸ್ಮರಿಸುತ್ತಾನೆ. ಲಕ್ಷ್ಮಣ ಧೈರ್ಯ ಕೊಡ್ತಾ ಇದ್ದಾನೆ. ಆಗ ಅನೇಕ ದೃಷ್ಟಾಂತಗಳ ಮೂಲಕ ಇದನ್ನು ಹೇಳ್ತಾರೆ. ಶ್ರೀರಾಮಚಂದ್ರ ಪಂಪಾತೀರಕ್ಕೆ ನೀರು ಕುಡಿಲಿಕ್ಕೆ ಹೋಗ್ತಾರಂತೆ. ಆ ನೀರು ಕುಡಿದು ಮೇಲಕ್ಕೆ ಬರುವಾಗ ತನ್ನ ಕೈಯಲ್ಲಿದ್ದ ಬಾಣವನ್ನು ಹಾಗೆ ನೆಲಕ್ಕೆ ಚುಚ್ಚಿದನಂತೆ. ಅಲ್ಲೊಂದು ಕಪ್ಪೆ ಇತ್ತು, ಆ ಕಪ್ಪೆಯ ಬೆನ್ನೊಳಗೆ ತೂರಿ ಆ ಬಾಣ ಹೋಗಿ ನೆಲಕ್ಕೆ ಮುಟ್ಟುತ್ತದೆ. ಆ ಕಪ್ಪೆಯ ರಕ್ತದಲ್ಲಿ ಒದ್ದಾಡ್ತಾ ಇದೆ, ಆದ್ರೇನು ಸದ್ದು ಮಾಡೋದಿಲ್ಲ. ರಾಮ ಆ ಬಾಣವನ್ನು ಕೀಳಲಿಕ್ಕೆ ಬರುವಾಗ ಬಾಣದ ತುದಿಯಲ್ಲಿ ಕಪ್ಪೆ ಕಾಣಿಸಿತು. ರಾಮ ಕೇಳ್ತಾನೆ, ಏ ಮಂಡೂಕುವೆ, ಏ ಕಪ್ಪೆ, ನನ್ನ ಬಾಣ ನಿನಗೆ ಚುಚ್ಚುವಾಗ ತಿಳಿಯದೆ ನಾನು ಈ ಕೆಲಸ ಮಾಡಿದೆ. ಆ ಚುಚ್ಚುವಾಗ ನೀನು ಸ್ವಲ್ಪ ಶಬ್ದ ಮಾಡಿದರೆ, ಸ್ವಲ್ಪ ನೀನು ಕೂಗಾಡಿದ್ರೆ ನಾನು ಆಗಲೇ ನಿನ್ನ ಬದುಕಿಸ್ತಿದ್ದೆ. ಆ ಕಪ್ಪೆ ಹೇಳ್ತದಂತೆ, ರಾಮಚಂದ್ರ, ಹಾವು ನನ್ನನ್ನು ಕೊಲ್ಲಿಕ್ಕೆ ಬರುವಾಗ ನಾನು ರಾಮ ರಾಮ ಅಂತ ಹೇಳ್ತಿದ್ದೆ, ಈಗ ರಾಮನಾದ ನೀನೇ ಕೊಲ್ಲಿಕ್ಕೆ ಬರುವಾಗ ಯಾರನ್ನ ಕರೆಯೋದು ಅಂತ ಗೊತ್ತಾಗಲ್ಲ, ಸುಮ್ಮನಾದೆ ಅಂದ್ಬಿಡ್ತಂತೆ ಕಪ್ಪು. ಆ ಕಪ್ಪೆ ಹಾಗೆ ಹೇಳ್ತಂತೆ. ಅದರ ಅರ್ಥ ಏನು ಅಂದ್ರೆ, ಭಗವಂತನ ಸಂಕಲ್ಪವೇ ಅದಕ್ಕನುಗುಣವಾಗಿ ತನ್ನನ್ನು ಹೊಂದಿಸಿಕೊಳ್ತಾರೆ ಭಕ್ತರು ಅಂತ ಅರ್ಥ. ಒಂದು ಕಾಗೆ ನೀರು ಕುಡಿಯಲಿಕ್ಕೆ ಬಂತಂತೆ ಪಂಪಾ ತೀರಕ್ಕೆ. ಅದು ಹೀಗೆ ರಾಮನನ್ನು ನೋಡುತ್ತದೆ, ನೀರು ಕುಡಿಯದೆ ಹೊರಟು ಹೋಯಿತು. ಯಾಕೆಂದ್ರೆ ಆ ನೀರು ಕುಡಿಯುವಷ್ಟು ಕಾಲ ನಾನು ನೀರಿನ ಕಡೆಗೆ ಲಕ್ಷ್ಯ ಕೊಟ್ಟರೆ ನೀರಜ ಲೋಚನಾದ ರಾಮನನ್ನು ನೋಡುವ ಈ ಭಾಗ್ಯ ತಪ್ಪುತ್ತದಲ್ಲ ಅಂತ ಆ ಕಾಗೆಗೂ ಕೂಡ ಆ ರಾಮ ಅಷ್ಟು ಪ್ರಯತ್ನವಾಗಿ ಕಾಣಿಸ್ತಾರಂತೆ. ಮುಂತಾದ ವರ್ಣನೆಗಳು ಏನು ಕಾಣಿಸ್ತಾವ ಅಂದ್ರೆ, ಭಗವತ್ನ ಕಸ್ಯೈಕ ಪ್ರಿಯದರ್ಶನ ಅಂತಕ್ಕಂತಹ ಮಾತನ್ನು ಪುಷ್ಟೀಕರಿಸ್ತಾ ಇದೆ. ರಾಮನೇ ಜಗನ್ನಾಥ ಪರಮಾತ್ಮನ ಸ್ಪಷ್ಟಪಡಿಸುತ್ತದೆ. ರಾಮ ಲಕ್ಷ್ಮಣ ಕುಳಿತು ಅಂತ ವಿಚಾರ ಮಾಡ್ತಾ ಇರತಕ್ಕಂತಹ ಕಾಲ, ಅತ್ತ ಋಷ್ಯಮೂಕ ಗಿರಿ ಶಿಖರದಲ್ಲಿ ಕಂಡ ನೊಡ್ಡೋಲಗದೊಳಿದ್ದೀ ಚಂಡ ಕರಕುಲ ಕಮಲವನ ಮಾರ್ತಾಂಡರನು ರಿಪು ವಿಜಯ ಮಾಯಾ ಮನುಜ ವಿಗ್ರಹ. ಸುಗ್ರೀವ ವಾಲಿಯ ಭಯದಿಂದ ಪರ್ವತದಲ್ಲಿ ಅಡಗಿದ್ದಾನೆ. ಅಲ್ಲಿ ಕುಳಿತವ ಎತ್ತರದ ಪರ್ವತ ಶಿಖರದಿಂದ ರಾಮ ಲಕ್ಷ್ಮಣರನ್ನು ನೋಡುತ್ತಾರೆ. ಯಾರಿವರು? ಖಂಡ ಪರಶು ಪರಾಕ್ರಮರ ಕೋದಂಡ ಕಂಡ ಕೃಪಾಣ ಸುರಗಿ ಸುಮಂಡಲ ರಾಜಪದ ತೇಜೋ ವಿಮಲ ವಿಗ್ರಹರ. ನಾನಾ ಆಯುಧ ಪಾಣಗಳಾಗಿ ಕುಳಿತಿದ್ದ, ಧನುಷ್ಯದ ಕೈಯಲ್ಲಿ, ಇದರ ಕಂಡು ಭಯವಾಗ್ತದೆ. ವಾಲಿಯಿಂದ ಕಳುಹಿಸಲ್ಪಟ್ಟವರು ಹೀಗಂದು ಹನುಮನ ಕರದಂದ ಸುಗ್ರೀವ ಹನುಮನ ಕರದಂದ ಹನುಮಾನದಿಯಿ ವೀರರಾರು ನೋಡು ಹನುಮಾನದಿಯಿ ವೀರರ ನೋಡಂದ ಹನುಮನ ಕರದಂದ ಕರದಂದ ಹನುಮಾನ ಚಾಪ ಬಾಣಗಳ ಕರದಲ್ಲಿ ಬಿಡಿದು ತಾಪಸವೇಶದಿ ಬರುವರ್ಯಾರಿಂದು ಕೋಪದಿ ಎಮ್ಮಗ್ರಜ ಕಳುಹಿದನೋ ಭೂಪಕುಮಾರನ ತಿಳಿದು ಬಹನುಮ ಭೂಪಕುಮಾರನ ತಿಳಿದು ಬಹನುಮ ಹನುಮನ ಕರದಂದ ಗುಪಿತದಿ ಪೋಗು ಕಪಟ ವೇಷದಲ್ಲಿ ಗುಪಿತದಿ ಪೋಗು ಗುಪಿತದಿ ಪೋಗುನಿ ಕಪಟ ವೇಷದಲ್ಲಿ ವಿಪಿನ ಮಾಸಿ ವಟುಗಳ ತೆರ ಶೀಘ್ರದಿ
హనుమా పోగు శీఘ్రది అపాయ కండరే అపార బలని ఉపాయదలి ఉళిసెమ్మ కరుణది ఉపాయదలి ఉళిసెమ్మ కరుణది హనుమన కరరెంద సుగ్రీవ హనుమన కరరెంద సుగ్రీవన మాతను కేళిదంత ఆంజనేయ స్వామి ತಕ್ಷಣವೇ ಸನ್ಯಾಸಿ ವೇಷವನ್ನು ಧರಿಸಿಕೊಂಡು ರಾಮಚಂದ್ರನ್ನು ನೋಡ್ಲಿಕ್ಕೆ ಬರ್ತಾನೆ ಎಂದಿದ್ದಾರೆ. ಸರ್ವಜ್ಞರಾದಂಥ ವಾಯುದೇವರಿಗೆ ಶ್ರೀರಾಮ ಪರಮಾತ್ಮ ಎಂಬ ಜ್ಞಾನ ಇಲ್ವೇ, ಯಾರು ಅಂತ ತಿಳ್ಕೊಂಡು ಬರಬೇಕೆ? ಸುಗ್ರೀವನ ಆಜ್ಞೆ ಪಾಲಿಸಬೇಕು ಅನ್ನೋದಕ್ಕೋಸ್ಕರವಾಗಿ ಭಗವಂತನನ್ನು ಸ್ತುತಿಸ್ತಾ ಬರ್ತಾನೆ. ಅವತಾರದಲ್ಲಿ ಇದೆಲ್ಲವೂ ನಿಮಿತ್ತವಾಗ್ತದೆ. ಸನ್ಯಾಸಿ ವೇಷ ಹಾಕೊಂಡು ಯಾಕೆ ಬಂದ? ಸುಗ್ರೀವನ ಆಜ್ಞೆ ಪಾಲಿಸಲಿಕ್ಕೆ ಬಂದನೇ ಹೊರತು ರಾಮದೇವರನ್ನೇನೋ ಮೋಸ ಮಾಡಲಿಕ್ಕಲ್ಲ. ರಾವಣನು ಸನ್ಯಾಸಿಯಾಗಿ ಬಂದಿದ್ದಲ್ಲ ಸೀತಾದೇವರನ್ನು ವಂಚಿಸಲಿಕ್ಕೆ, ಹಾಗೆ ಬಂದನೇ ಆಂಜನೇಯ. ನವವ್ಯಾಕರಣ ಪಂಡಿತ ಕೋವಿದ ಯಾವಾತನ ಚಿಂತನೆಯಿಂದ ಬುದ್ಧಿ ಬಲ ಯಶೋ ಧೈರ್ಯಾದಿಗಳು ಪ್ರಾಪ್ತಿಯಾಗ್ತಾವೋ ಅಂಥ ಆಂಜನೇಯನು ವಿತತ ವಿಮಳಾಮ್ರಾಯಮಯ ವಿಶ್ರುತದ ಮಣಿಕುಂಡಲದ ವಿತತ ವಿಮಳಾಮ್ರಾಯ ಸದಾಕಾಲ ವೇದಗಳನ್ನು ಕೇಳಿದ, ವೇದ ಪುರುಷನನ್ನ ಸ್ತೋತ್ರಗೈದ, ಆ ದಿವ್ಯವಾದಂತಹ ಕಿವಿಗೆ ಹಾಕೊಂಡ ಕುಂಡಲ, ವಿವಿಧ ಸ್ಮೃತಿ ವಿಲಾಸ ಬ್ರಹ್ಮ ಬ್ರಹ್ಮದಂಡದ ನಿರ್ಜಿತೇಂದ್ರಿಯದ ನೂತ ಕನಕ ಕೌಪೀನದಾಗಮ ಅತಿಶಯದ ಯಜ್ಞೋಪವೀತದ ಯತಿಕುಲೋತ್ತವ ನೈಜಿದನು ಹನುಮ ಮುಖ್ಯ ತೊರವೇ ನರಹರಿ ಕವಿಗಳು ಹೇಳ್ತಾರೆ, ಇವನು ಅತಿಶಯದ ಯತಿ ಹನುಮಂತ. ಅತಿಶಯದ ಯತಿ ಯಾಕಂದ್ರೆ ಯಜ್ಞೋಪವೀತದ ಯಜ್ಞೋಪವೀತ ಕಾಣಿಸ್ತದೆ. ಎಲ್ಲೋ ಸನ್ಯಾಸಿಗಳು ಯತಿಗಳಿಗೆ ಶಿಖಾಸೂತ್ರ ವಿಸರ್ಜನೆ ಮಾಡಿತಾನೆ ಅವರು ಯತಿಗಳಾಗೋದು. ಆದ್ರೆ ಇದ್ವ ಅತಿಶಯದ ಯತಿ, ಇವ ಯಜ್ಞೋಪವೀತ ಕಾಣಿಸ್ತದೆ. ಕನಕ ಕೌಪಿಯನ್ನು ಧರಿಸಿದ್ದಾನೆ. ಈ ವೇಷ ಹಾಕೊಂಡು ಬಂದ ಯತಿ ಏನು ಮಾಡ್ತಾನಂದ್ರೆ ರಾಮಚಂದ್ರನಿಗೆ ನಮಸ್ಕಾರ ಮಾಡ್ತಾನೆ. ಇದಿನ್ನೂ ಆಶ್ಚರ್ಯ, ಸನ್ಯಾಸಿಗೆ ಯಜ್ಞೋಪವೀತ ಇರೋದಿಲ್ಲ, ಸಾರದಕ್ಕೆ ಸನ್ಯಾಸಿಯಾದವ ಗೃಹಸ್ಥನಿಗೆ ನಮಸ್ಕಾರ ಮಾಡೋದಿಲ್ಲ. ಇಲ್ಲಿ ಆಂಜನೇಯ ಸ್ವಾಮಿ ನಮಸ್ಕಾರ ಮಾಡಿದ ಅಂದಿದ್ದಾನೆ. ಯಾಕೆ ಗೊತ್ತೇ? ಇವ ಎಂಥ ಗೃಹಸ್ಥ? ಅವ್ಯಾಕೃತ ಗೃಹಸ್ಥಾಯ ರಮಾ ಪ್ರಣಯಿನೇ ನಮಃ ಅಂತ ಮಧ್ವಾಚಾರ ಸ್ತೋತ್ರ ಮಾಡ್ತಾರೆ ಪರಮಾತ್ಮನನ್ನ. ವಿಕಾರವಿಲ್ಲದಿರತಕ್ಕಂಥ ನಿತ್ಯ ಗೃಹಸ್ಥನವ ಪರಮಾತ್ಮ. ಈ ಬ್ರಹ್ಮಾಂಡಗಳೆಲ್ಲ ಅವನಿಗೆ ಗ್ರಹ, ಇದರಲ್ಲೆಲ್ಲ ವ್ಯಾಪಕನಾಗಿರತಕ್ಕಂಥವ ಅವ. ಲಕ್ಷ್ಮೀದೇವಿಯ ಕರದಿಂದ ಎಲ್ಲ ಸೇವೆಯನ್ನು ಪಡೆಯತಕ್ಕಂಥವ. ಇವ ತನ್ನ ಸ್ವಾಮಿ ಎಂಬುದಾಗಿ ತಿಳಿದೇ ಬಂದು ಸುಗ್ರೀವನ ಚಪಲಕ್ಕಾಗಿ ಅಷ್ಟೇ ಈ ವೇಷಗಿ ಸಾಕೊಂಡು ಬಂದು ಅವನ ಆಜ್ಞೆ ಪಾಲಿಸಿದ್ದಾನೆ. ಜಯ ಜಯ ದಾಶರಥಿ. ಹಾಗಾದ್ರೆ ರಾಮನ ಹೆಸರತ್ತೇ ಕರೆದು ನಮಸ್ಕಾರ ಮಾಡಿದ್ದೆ ಅಂದ್ರೆ ಲಕ್ಷ್ಮಣನ ಯಾವ ತೊಡೆಯ ಮೇಲೆ ತಲೆಯಿಟ್ಟು ವಿಶ್ರಾಂತಿ ಪಡೆಯುತ್ತಾ ಇರತಕ್ಕಂಥ ರಘುರಾಮಚಂದ್ರವನು ಇವನನ್ನು ನೋಡಿದ ಕ್ಷಣ ಈ ಯತಿವರೆಣ್ಣಿನ ಕಿವಿಯಲ್ಲಿ ಶೋಭಿಸುವ ಕುಂಡಲಗಳನ್ನು ನೋಡು ಅಂದ ರಾಮ. ಇವನಮ್ಮಲ್ಲಿ ಮಾತಾಡುವಾಗ ಅವನ ಮಾತಿನ ಸರಣಿ ನೋಡು. ಇವ ತ್ರೈವಿದ್ಯದಲ್ಲಿ ಅಂದ್ರೆ ಮೂರು ವೇದಗಳನ್ನು ಅಧ್ಯಯನ ಮಾಡಿರತಕ್ಕಂಥವ ಸಾಂಗೋಪಾಂಗವಾಗಿ. ಕಿಂಚಿತ್ತಾದರೂ ಅಪಶಬ್ದಗಳು ಇವನ ಬಾಯಲ್ಲಿ ಬರೋದಿಲ್ಲ. ಆದ್ರಿಂದ ಇವನು ಯಾರೋ ಮಹಾತ್ಮ ಅನ್ನೋ ಸಂದೇಹವಿಲ್ಲ. ಆ ಕುಂಡಲಗಳು ನೋಡು ಅಂತ ಹೇಳ್ತಾನ ರಾಮ. ಹಿಂದೆ ಆಂಜನೇಯನಿಗೆ ಅವನ ತಾಯಿ ಹೇಳಿದ್ಲು, ಅಂಜನಾದೇವಿ
ಯಾರು ನಿನ್ನ ಕುಂಡಲಗಳನ್ನು ಗುರುತಿಸ್ತಾನೋ ಅವನೇ ನಿನ್ನ ಗುರು, ಅವನೇ ನಿನ್ನ ದೇವರು ಅಂತ ತಿಳ್ಕೋ. ವಾಯುದೇವರು ಜಗತ್ತಿಗೆಲ್ಲ ಗುರು, ಅವರಿಗೇ ಗುರುಗಳು ಶ್ರೀಮನ್ನಾರಾಯಣ. ಯಾವಾಗ ಈ ಕುಂಡಲಗಳನ್ನು ಇವ ಗುರುತಿಸಿದನೋ ಇವ ಪರಮಾತ್ಮ ಅಂತ. ಜಯ ಜಯ ದಾಶರಥಿ ಸೀತಾಪತಿ, ಜಯ ಜಯ ದಾಶ ದಶರಥ ಸೂತ ತ್ರಿದಶೋಪಮ ಸುಂದರ. ಸರ್ವಜ್ಞರಾಗಿರ್ತಕ್ಕಂಥ ವಾಯುದೇವರಿಗೆ ಇದೆಲ್ಲ ಗೊತ್ತಿದ್ರು ಕೂಡ ವ್ಯವಹಾರಕ್ಕಾಗಿ ಪರಸ್ಪರ ಮಾತಾಡಿಸ್ತಾರೆ. ಪರಸ್ಪರವಾಗಿರ್ತಕ್ಕಂಥ ಪರಿಚಯ ಹೇಳಿಕೊಂಡು, ನಾನು ದಶರಥ ಪುತ್ರ, ನಾನು ಸತಿಯನ್ನು ಕಳ್ಕೊಂಡವ ಅಂತ ರಾಮಚಂದ್ರ ದೇವರು ಹೇಳಿದರು. ನಾನು ಕೇಸರಿ ಅನ್ನತಕ್ಕಂಥ ಕಪಿಯ ಪುತ್ರ, ಅಂಜನಾದೇವಿ ನನ್ನ ತಾಯಿ, ಸುಗ್ರೀವನನ್ನ ರಾಜ ಮುಂತಾಗಿ ಜಯ ಜಯವನ್ನು ಹೇಳಿ ಮಂಗಲವನ್ನು ಬಯಸಿ ನಮ್ಮ ರಾಜ ನಿಮ್ಮನ್ನು ಕಾಣಲಿಸ್ತಾನೆ ಅಂತ ಕರ್ಕೊಂಡು ಬರ್ತಾನೆ. ಆಗ ಲಕ್ಷ್ಮಣ ಹೇಳ್ತಾನಂತೆ, ನಿಮ್ಮ ರಾಜನಾದ ಸುಗ್ರೀವನಿಂದ ನಮಗೇನಾದರೂ ಸಹಾಯವಾದೀತೆ ಅಂತ ಕೇಳ್ತಾರೆ. ಇಡೀ ಜಗತ್ತಿಗೆ ಸಹಾಯ ಮಾಡುವನಲ್ವೇ ಪರಮಾತ್ಮ. ರಾಮನೋರ್ವ ಸಹಾಯ ಜಗಕ್ಕಿಲ್ಲ, ರಾಮನೋರ್ವ ಸಹಾಯ ರಾಮ ರಾಮ ನೀರಲು ನಮಗೇನು ಭಯ, ರಾಮ ನೀರಲು ನಮಗೇನು ಭಯ, ರಾಮ ಓರ್ವ ಸಹಾಯ ರಾಮನೇ. ಶ್ರೀರಾಮನಿಗೆ ಇನ್ನೊಬ್ರು ಸಹಾಯ ಮಾಡಬೇಕೆ, ಮತ್ತೊಬ್ಬರಿಂದ ಆಗಬೇಕಾದ್ದುಂಟೆ. ಲಕ್ಷ್ಮಣನು ಅವತಾರ ಕಾರ್ಯಕ್ಕೆ ಅನುಕೂಲವಾಗಲೋಸ್ಕರವಾಗಿ ಆ ಸುಗ್ರೀವನಿಗೆ ಭಗವಂತನ ಸೇವೆ ಕೊಡಿಸಿ ಅವನು ಉದ್ಧಾರ ಮಾಡಲೋಸ್ಕರವಾಗಿ ನಮಗೆ ಸಹಾಯವಾಗಬಹುದೇ, ಬನ್ನಿ ಅವನ ಬಳಿ ಕರ್ಕೊಂಡು ಹೋಗ್ತೀನಿ ಎಂಬುದಾಗಿ ಅವರಿರುವರನ್ನು ತನ್ನ ಹೆಗಲ ಮೇಲೆ ಹೊತ್ತ. ಆ ಶ್ರೀಹರಿಯನ್ನ ಎತ್ತಿ ಹಿಡಿದು ಹೆಗಲ ಮೇಲೆ ಕುಳ್ಳಿರಿಸಿದ್ದಾನೆ. ಅದರ ಅರ್ಥ ಶ್ರೀಹರಿಯ ಸರ್ವೋತ್ತಮತ್ವವನ್ನು ಜಗತ್ತಿಗೆ ಎತ್ತಿ ಹೇಳ್ತಕ್ಕಂಥ ಮಹಾಪುರುಷಾತ. ಹಾಗೆ ಕರೆದುಕೊಂಡು ಬಂದು ಸುಗ್ರೀವನಿಗೆ ಪರಸ್ಪರ ಪರಿಚಯವಾಗಿಸಿ ಸ್ನೇಹವಾಯಿತಂತೆ ಅವರಿಗೆ. ಅಲ್ಲಿ ಆದ ಸ್ನೇಹ ಅದು ಅಗ್ನಿಸಾಕ್ಷಿಯಾದ ಸ್ನೇಹ. ಎಂಥ ಆಪತ್ತಿನಲ್ಲಿಯೂ ನಾವು ಒಬ್ಬರನ್ನೊಬ್ಬರು ಅಗಲಬಾರದು, ಸಹಾಯ ಮಾಡಬೇಕು. ತಥೋ ಅಗ್ನಿಂ ದೀಪ್ಯಮಾನಂತೌ ಚಕ್ರತುಷ್ಟು ಪ್ರದಕ್ಷಿಣ. ಅಗ್ನಿ ಪ್ರದಕ್ಷಿಣೆ ಬಂದು ಅಗ್ನಿ ಸಾಕ್ಷಿಯಾಗಿ ಅವರಲ್ಲಿ ಗೆಳೆತನ ಉಂಟಾಗ್ತದೆ. ಸುಗ್ರೀವ ತನ್ನ ಕಷ್ಟಗಳನ್ನು ಹೇಳ್ಕೊಳ್ತಾನೆ, ಆಪತ್ತಿನಲ್ಲಿ ರಾಮ ನಾನು ನಿನಗೆ ನೆರವಾಗ್ತೇನೆ, ಆದರೆ ಈಗ ನನ್ನ ಸ್ಥಿತಿ ನೋಡು, ನಮ್ಮಣ್ಣ ವಾಲಿ ನಾನು ತಮ್ಮ ಸುಗ್ರೀವಿ ಎಷ್ಟು ಪ್ರೀತಿಯಿಂದಿದ್ದು ನಾವು. ಅದೊಂದು ದಿನ ಆಗಮಿಸಿದಂತಹ ದುಂದುಭಿಯ ಪ್ರಕರಣದಿಂದಾಗಿ ಆ ಅಸುರನ ಯುದ್ಧಕ್ಕೆ ಗುಹಿಯೊಳಕ್ಕೆ ಹೋದಂತಹ ನನ್ನಣ್ಣ ವಾಲಿ ಅನೇಕ ದಿನಗಳ ತನಕ ಯುದ್ಧಕ್ಕೆ ಹೋದವರು ಹಿಂದಕ್ಕೆ ಬಾರದೇ ಇರುವಾಗ ನಾವು ಹೊರಕ್ಕೆ ಮಹಾದ್ವಾರದಲ್ಲಿ ಕಾದಿದ್ದು, ಆಗಲೇ ಗುಹಿಯಿಂದ ರಕ್ತ ಈಚೆಗೆ ಬರಲಿಕ್ಕೆ ಪ್ರಾರಂಭವಾಯಿತು. ಓಹೋ, ದುಂದುಭಿ ನಾಮಕ ಅಸುರನು ನಮ್ಮಣ್ಣನನ್ನೇ ಕೊಂದಿರಬೇಕು, ಈಗ ಬಂದು ನಮ್ಮ ಕಿಷ್ಕನ್ನೇ ನಾಶ ಮಾಡ್ತಾನೆ ಅಂತ ಜಾಂಬವರೇ ಹನುಮನೆಯಾದಿಯಾದರೂ ಕೊಟ್ಟಂತಹ ಸೂಚನೆಯಂತೆ ಆ ರಾಕ್ಷಸ ಹೊರ ಬರದಿರಲಿ ಅಂತ ನಾವು ಆ ಗುಹೆಯನ್ನು ಮುಚ್ಚಿದ್ದು ನಿಜ. ಅಸುರನನ್ನು ಕೊಂದು ಹೊರಕ್ಕೆ ಬಂದಂತಹ ವಾಲಿ
ನನ್ನ ಮೇಲೆ ರಾಜದ್ರೋಹದ ಅಪವಾದವನ್ನು ಹೊರಿಸಿ ಅವನ ಮಗಳಂತಿರುವ ನನ್ನ ಹೆಂಡತಿಯಾದ ರುಮಾದೇವಿಯನ್ನು ಅಪಹರಿಸಿ ನನ್ನನ್ನು ಹೊಡೆದು ಬಡದು ಹನುಮದಾದಿಗಳ ಜೊತೆಗೆಲ್ಲ ಹೊರಗೆ ಹಾಕಿಬಿಟ್ಟಿದ್ದಾರೆ. ಎಲ್ಲಿ ಹೋದರೂ ನನ್ನನ್ನು ಬೆನ್ನಟ್ಟುತ್ತಾ ಇದ್ದ. ನಾನಾ ವಾರಿಯ ಭಯದಿಂದ ತಿರುಗಾಡಿದಿರುವ ಪರ್ವತಗಳೇ ಇಲ್ಲ. ಆಮೇಲೆ ಇಲ್ಲಿಗೆ ಬಂದೆ ಯಾಕೆ ಅಂದ್ರೆ ಆ ದುಂದುಬಿಯನ್ನು ಕೊಂದ ಮೇಲೆ ಅವನ ಶವವನ್ನ ಆ ದುಂದುಬಿಯ ಅಟ್ಟೆಯನ್ನು ಎತ್ತಿ ಮೇಲೆ ಕೆಸೆದಾಗ ಅದರ ರಕ್ತವು ಮತಂಗರ ಆಶ್ರಮದಲ್ಲಿ ಬಿದ್ದಾಗ ವಾಲೀನೀನಿ ಪರ್ವತಕ್ಕೆ ಬಂದರೆ ನಿನ್ನ ಶಿರಸ್ಸು ಸಹಸ್ರ ಹೋಳಾಗಲೆಂಬುದಾಗಿ ಮತಂಗರು ಶಪಿಸಿದ ಕಾರಣದಿಂದ ಅಣ್ಣ ವಾಲಿ ಇಲ್ಲಿ ಬರಲಾರಾಮ ಧೈರ್ಯದಿಂದ ನಾನಿದ್ದೇನು ರಾಮ. ನನ್ನ ಪತ್ನಿಯ ಅಪಹಾರವಾಗಿದೆ. ಮಗಳಂತಿರುವನು ಬಲಾತ್ಕಾರದಿಂದ ತಾನೆ ತನ್ನ ಬಳಿಯಲ್ಲಿ ಇಟ್ಕೊಂಡಿದ್ದಾನೆ. ಸಾಲದ್ದಕ್ಕೆ ದುರಾತ್ಮನಾದ ದುಷ್ಟನಾದ ಅಸುರನ ಜೊತೆಗೆಲ್ಲ ಸಂಪರ್ಕ ಬೆಳೆಸಿದ್ದಾನೆ. ಅಂಥ ಒಂದು ದೈತ್ಯನ ಗುಂಪೇ ಒಂದು ಕಡೆಗೆ ಸೇರಿದೆ. ವಾಲಿ ಮಹಾಬಲಿಷ್ಠ ರಾಮ, ನೀನು ಆ ವಾಲಿಯನ್ನು ಶಿಕ್ಷಿಸಿ ನನಗೆ ಕಿಷ್ಕಿಂಧೆಯ ಆಧಿಪತ್ಯವನ್ನು ಕೊಡಿಸತಕ್ಕಂಥದ್ದು ಸಾಧ್ಯವೋ ಸಾಧ್ಯವೋ ತಿಳಿಯದು. ನಿನ್ನ ಅದ್ಭುತವಾದ ಸಾಮರ್ಥ್ಯವನ್ನು ನೋಡಲು ಬಯಸ್ತೇನೆಂದಾಗ ಆ ದುಂದುಬೆಯ ಅಟ್ಟೆಯನ್ನು ಒದ್ದು ಎಡಗಾಲಿಂದ ಸಹಸ್ರ ಯೋಜನ ದೂರಕ್ಕೆ ತಳ್ಳಿ ಒಂದೇ ಬಾಣದಿಂದ ಸಪ್ತ ತಾಳಂಗಳನ್ನು ಕತ್ತರಿಸಿ ಶ್ರೀರಾಮ ತೋರಳಾಗಿ ಆಗ ಶ್ರದ್ಧೆ ಉಂಟಾಗ್ತದೆ. ಹನುಮಂತ ನಾನಾ ವಿಧವಾಗಿ ಸುಗ್ರೀವನಿಗೆ ವಿಚಾರ ಹೇಳಿದ ಮೇಲೆ ಕಪಿಗಳಲ್ಲಿ ಕೆಲವರು ಸೀತಾಪಹಾರದ ವೃತ್ತಾಂತವನ್ನು ಕೇಳಿ ಅಂದು ಜಾನಕಿ ಎಸೆದಂತಹ ಆಭರಣದ ಯಾವ ಗಂಟನ್ನು ತಂದು ಮುಂದಕ್ಕೆ ಇಡ್ತಾರೆ. ಅದು ಒಂದೊಂದನ್ನು ಬಿಚ್ಚಿ ಬಿಚ್ಚಿ ನೋಡ್ತಾ ಶ್ರೀರಾಮಚಂದ್ರ ಶೋಕಾಕುಲಿತನಾದ. ಅನುಜ ಲಕ್ಷ್ಮಣ, ನನಗೆ ಭ್ರಮೆ ಉಂಟಾಗಿದೆ ತಮ್ಮ, ಇದು ಸೀತೆಯ ಆಭರಣ ಹೌದೋ ನೋಡು. ಈ ಕುಂಡಲ ಈ ಕೈಯವರೆಲ್ಲ ಅವಳು ಧರಿಸ್ತಾ ಇದ್ಲೋ ನೋಡು. ಆಗ ಲಕ್ಷ್ಮಣ ಕೊಡುವ ಉತ್ತರ, ಅಣ್ಣ ನಾಹಂ ಜಾನಾಮಿ ಕೇಯೂರೇ ನಾಹಂ ಜಾನಾಮಿ ಕುಂಡಲೇ ನೂಪುರೇ ತ್ವಭಿಜಾನಾಮಿ ನಿತ್ಯಂ ಪಾದಾಭಿವಂದನಾತ್. ಅಣ್ಣ ನಾನೆಂದೂ ನನ್ನ ಅತ್ತಿಗೆ ಉತ್ತಮಾಂಗಗಳಿಗೆ ಕಣ್ಣು ಹರಿಸಿದವನೇ ಅಲ್ಲ, ಹಾಯಿಸಿದವನೇ. ಈ ಕೇಯೂರುಗಳು ಈ ಕುಂಡಲಗಳು ಅತ್ತಿಗೆದು ಹೌದೋ ಅಲ್ವೋ ನಂಗೆ ಗೊತ್ತಿಲ್ಲ. ಆದರೆ ಈ ನೂಪುರವನ್ನು ಕಾಲಿನ ಗೆಜ್ಜೆಯನ್ನು ನೋಡಿದರೆ ನಾನು ನಿತ್ಯ ಅವಳ ಪಾದಕ್ಕೆ ನಮಸ್ಕಾರ ಮಾಡುವಾಗ ನೂಪುರೇ ತ್ವಭಿಜಾನಾಮಿ ನನ್ನ ಅತ್ತಿಗೆ ನಾನು ನಮಸ್ಕಾರ ಮಾಡುವಾಗ ಈ ಕಾಲ ಗೆಜ್ಜೆಗಳಷ್ಟು ಕಂಡಿದ್ದೇನೆ, ಬೇರೆ ಯಾವುದೂ ತನಗೆ ತಿಳಿಯದು ಅಂತಕ್ಕಂಥ ಲಕ್ಷ್ಮಣನನ್ನ ಬರತೆಳೆದಪ್ಪಿಕೊಂಡು ಸಮಾಧಾನ ಪಡಿಸುತ್ತಾನೆ. ಸುಗ್ರೀವನಂದ ಏನು ಭಯಪಡಬೇಕಾದ್ರು ರಾಮ, ನಮ್ಮಿಂದ ನಿನಗೆ ಬೇಕಾದ ಸಹಾಯ ದೊರಕುತ್ತದೆ ಎಂದಾಗಲೇ ಶ್ರೀರಾಮ ಭರವಸೆ ಕೊಡುತ್ತಾನೆ. ಸುಗ್ರೀವ ಹೋಗುವಾಲಿಯನ್ನು ಯುದ್ಧಕ್ಕರೆ, ಆ ಪತಿತನನ್ನ ನಿನ್ನ ಪತ್ನಿಯನ್ನು ಅಪಹರಿಸಿರತಕ್ಕಂಥವನನ್ನ ದುಷ್ಟರಾದ ದೈತ್ಯರಲ್ಲಿ ಸ್ನೇಹ ಮಾಡಿರತಕ್ಕಂಥವನನ್ನ ನನ್ನ ಹಿರಿಯರ ಸ್ಥಳವಾದ ದಂಡಕಾರಣ್ಯದಲ್ಲಿ ಆ ರಾಕ್ಷಸ ಸೇನೆ ತಂದು ಇಡಲಿಕ್ಕೆ ಕಾರಣೀಭೂತನಾಗಿರತಕ್ಕಂಥ ಅವನನ್ನು ಶಿಕ್ಷಿಸುವುದು ನಮಗೆ ಧರ್ಮ ಕಾರ್ಯ ರಾಜಕಾರ್ಯ, ಹೋಗವನ ಯುದ್ಧಕ್ಕರಿ ಅಂತ. ಮರುದಿನವೇ ಉದಯಕ್ಕೆ ಮೊದಲೇ ಮಹಾದ್ವಾರದಲ್ಲಿ ಬಂದು ಒಬ್ಬಿಡ್ತಾ ಇದ್ದಾನೆ ವಾಲಿಯನ್ನು ಯುದ್ಧಕ್ಕರೆಯಿತ. ಇನ್ನೇನು ಬೆಳಕು ಹರಿಯಲಿಲ್ಲ ರಾತ್ರಿಯೇ. ಅಥ ತಸ್ಯ ನಿನಾದಂ ಸರ್ವಭೂತ ಪ್ರಕಂಪನೋ. ಆ ಸುಗ್ರೀವನ ಘರ್ಜನೆ, ವೃಕ್ಷತತಿಗಳು ಭೂಮಂಡಲವೇ ನಡುಗುತ್ತ ಎಂಬ ಹಾಗೆ, ಬಾಯುದ್ಧಕ್ಕೆ ಕೋಟೆಯಿಂದ ಹೊರಕಮಾ ಅಂತ ಕರೆಯುವಾಗ ವಾಲಿಯದ್ದು ಸಿಟ್ಟಿನಿಂದ ಇಂದೇ ಅವನನ್ನು ಮುಗಿಸುತ್ತೇನೆ ಅಂತ ಹೊರಟು ಬಿಡ್ತಾರೆ. ಆಗ ತಾರಾದೇವಿ ಬಂದು ವಾಲಿಯನ್ನು ತಡೆಯುತ್ತಾಳೆ. ವೀರ
ನಿನ್ನ ಪುಣ್ಯವು ಶಿಥಿಲವಾಗಿದೆ. ಈಗ ಉಳಿದದ್ದು ಪಶುಬಲ ಮಾತ್ರ ನಿನ್ನಲ್ಲಿ. ದೈವಿ ಬಲ ಇಲ್ಲ, ಧರ್ಮ ಬಲ ಇಲ್ಲ. ಸುಗ್ರೀವನ ಸುಮ್ಮನೆ ಕರೆದಿಲ್ಲ, ನನ್ನ ಮಾತು ಕೇಳು. ಬೇಡ ವೀರ ಸಮರ ಸಮರ ಬೇಡ ವೀರ ಸಮರ ಘಾಡ ರಾತ್ರಿ ಅಪಾಯ ಭಯಂ ಘಾಡ ರಾತ್ರಿ ಅಪಾಯ ಭಯಂ ಬೇಡ ವೀರ ಸಮರ ರಾತ್ರಿ ಅಪಾಯ ಭಯ ರವಿ ಕುಲ ಜನೋ ರವಿ ಸೂತನೊಂದಾಗಿ ಅಂಗದ ನಮ್ಮ ಮಗ ನಿನ್ನೆ ಬಂದು ಹೇಳಿದ ನಮ್ಮನ್ನು ವಂಚಿಸ್ತಾನೋ. ಆ ಮುದ್ದು ಮಗು ಬಂದು ಹೇಳ್ತದೆ, ಅಮ್ಮ ಅಪ್ಪನಿಗೆ ಹೇಳು, ಇನವಂಶಲಲಾಮನಾಗಿರತಕ್ಕಂಥ ರಘುರಾಮಚಂದ್ರಮನೆಂಬ ಮಹಾನ್ ಯೋಗಿ ಮಹಾಪುರುಷ, ಹಾಗೆಯೇ ಇನ ತನೂಜನಾಗಿರತಕ್ಕಂಥ ಸುಗ್ರೀವನಿಂದೊಡಗೂಡಿ ನಮ್ಮನ್ನು ಕೊಲ್ಲಲಿಕ್ಕೇ ಬರ್ತಾನೆ, ಅವರಲ್ಲಂತ ಅಸಖ್ಯವಾಗಿದೆ ಅಂತ ಅಂಗದ ಹೇಳಿದ್ದಾನೆ. ಅದರಿಂದಾಗಿ ನಿಶ್ಚಯವಾಗಿ ನಿಮಗೆ ಸಾವು ಕಾದಿದೆ ಅಂತ ನನ್ನ ಆತ್ಮ ಸ್ಪಷ್ಟವಾಗಿ ಹೇಳುತ್ತೆ. ವೀರ ಪುಣ್ಯಕ್ಷೀಣವಾಗಿದೆ ನಿನ್ನದು, ಯುದ್ಧ ಬೇಡ ಅಂತ ಬಳ್ಳನ ನಗ್ತಾನೆ ಮುಚ್ಚಿ. ನಚ ಕಾರ್ಯೋ ವಿಷಾದಸ್ತೆ ರಾಘವಂ ಪ್ರತಿಮತ್ಕೃತೆ. ನಾನು ರಾಮನ ವಿಚಾರ ಕೇಳಿದ್ದೆ, ಧರ್ಮಿಷ್ಠನ ನೀತಿವಂತನ, ನನಗೂ ಅವನಿಗೆ ಶತ್ರುತ್ವೇ ಇಲ್ಲ. ಧರ್ಮಜ್ಞಶ್ಚ ಕೃತಜ್ಞಶ್ಚ ಕಥಂ ಪಾಪಂ ಕರಿಷ್ಯತಿ ಅಂತ ಧರ್ಮಜ್ಞ ನಿರಪರಾಧಿ ಅಂತ ನನ್ನನ್ನು ಕೊಂದು ಪಾಪ ಕಟ್ಕೊಳ್ತಾನೋ? ನಿಂಗೆ ಯಾರು ಹೇಳಿದ್ರಿ ಇದನ್ನ? ಏನೇನೋ ಮನಸ್ಸಿನಲ್ಲಿ ಭ್ರಮೆಯನ್ನು ಕಟ್ಕೊಂಡು ಈ ಕಾರ್ಯ ಮಾಡಬೇಡ. ಆಗಾಗ ನನ್ನ ಯುದ್ಧಕ್ಕೆ ಕರೆದು ಅಪಮಾನ ಮಾಡತಕ್ಕಂಥ ಸುಗ್ರೀವನಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ತೆ ಅಂತ ಹೊರಟ. ಮೇರು ಮಂದಿರ ತುಲ್ಯ ಗಾತ್ರರಿಬ್ಬರಿಗೆ ಭೀಕರ ಯುದ್ಧ ಪ್ರಾಪ್ತಿಯಾಗ್ತದೆ. ಬಂಡೆ ಬಂಡೆಗಳನ್ನು ಎತ್ತಿ ಎತ್ತಿ ತಮ್ಮ ತಮ್ಮ ಬಂಡೆಯ ಮೇಲೆ ಎಸೆಯಲಿಕ್ಕಾಗಿ ಸಿದ್ಧರಾಗಿದ್ದಾರೆ. ಆಗಲೇ ಅನಿರೀಕ್ಷಿತವಾಗಿ ಹರಿಹಾಯ್ದು ಆ ಸುಗ್ರೀವನಿಗೆ ತನ್ನ ವಜ್ರ ಮುಷ್ಟಿಯಿಂದ ವಾಲಿ ಗುದ್ದುತ್ತಾನೆ. ಸಹಿಸಲು ಸಾಧ್ಯವಾಯಿತು ವೇದನೆ, ಬಿದ್ದು ವಿಲಿವಿಲನೆ ಒದ್ದಾಡ್ತಾ ಇರುವಂತೆ ಅದೇನು ವಾಲಿ ಕರುಣ ಕಂಡುತೋ, ಎಡಗಾಲನ್ನು ಒದ್ದ ಹೋಗಾಚೆ. ಚಿಕ್ಕಂದಿನಲ್ಲಿ ನಿನ್ನ ಎತ್ತಿಕೊಂಡು ಆಡಿದಂತಹ ದಿನಗಳು ಜ್ಞಾಪಕಕ್ಕೆ ಬರುತ್ತಾರೆ. ಪಾಪಿ ಇನ್ನೆಂದೂ ಇತ್ತ ಸುಳಿಬೇಡ ಅಂತ ಸುಗ್ರೀವನ್ನತ್ತ ಬಿಟ್ಟು
ಶವಸದೃಶನಾದ ನರಳತಾ ಬಿದ್ದಿದ್ದಾನೆ. ವಾಲಿ ಭುಜಸ್ಪಾಲನೆ ಮಾಡುತ್ತಾ ತನ್ನ ಅರಮನೆಗೆ ಬರ್ತಾರೆ. ಸುಗ್ರೀವನನ್ನೊಂದು ರಾಮನ ಬಳಿಗೆ ಬಂದ. ಆಂಜನೇಯ, ನನಗೆ ಒಳ್ಳೆ ಗೆಳೆಯನಂತಂದು ಕೊಟ್ಟೆ ನೀನು. ನಮ್ಮ ಅಣ್ಣ ಏನೋ ಹಿಂದಿನ ನಮ್ಮ ಸ್ನೇಹ ನೆನೆದು ನನ್ನನ್ನು ಬಿಟ್ಟ, ಇಲ್ಲವಾದ್ರೆ ನನ್ನ ಸಾಯಿಸ್ತಾ ಇದ್ದ. ರಾಮ, ರಘುಕುಲದ ಅರಸುಗಳು ನಾ ಕೇಳಿದ್ದೆ, ಸೂರ್ಯಕುಲದ ರಘುಕುಲದ ರಾಜರುಗಳು ಪರಮನಿಷ್ಠರು ಎನ್ನುತ್ತೇ, ರಘುಕುಲದ ರಾಜರುಗಳು ನಿಷ್ಠಾವಂತರು ಅನ್ನೋದು ಕೇಳಿದ್ದೇನೆ, ಸತ್ಯವಂತರು ಅಂತ ಕೇಳಿದ್ದೇನೆ. ನಿನ್ನನ್ನು ವಾರಿಯ ಕೈಯಲ್ಲಿ ಸಾಯಿಸ್ಲಿಕ್ಕೆ ಈ ಕಾರ್ಯ ಮಾಡಿದ್ಯಾ? ಪ್ರೇಮದಿಂದ ಹತ್ತಿರ ಕರೆದಂದ ಸುಗ್ರೀವ. ಹಾಗಲ್ಲೋ ತಮ್ಮ, ನಾನು ಸಿದ್ಧ ಮಾಡಿಕೊಂಡಿದ್ದೆ ಕೋದಂಡವನ್ನ. ನೀವಿಬ್ಬರು ಅಡಿಮೇಲಾಗಿ ಉರುಳುತ್ತಿರುವಾಗ ಯುದ್ಧ ಮಾಡುವಾಗ ಯಾರು ವಾಲಿ ಯಾರು ಸುಗ್ರೀವ ನಂಗೆ ತಿಳಿಲಿಕ್ಕಾಗಲ್ಲಪ್ಪ. ಒಂದೇ ವೇಷ, ಒಂದೇ ಆವೇಶ. ಇನ್ನೊಮ್ಮೆ ಅವನನ್ನು ಕರಿ. ಕರೆದು ರಘುಪತಿ ತಮ್ಮನನು ಸಂಗರಕ್ಕೆ ಕುಗಿಳಿ. ಕರೆದು ರಘುಪತಿ ತಮ್ಮನನು ಸಂಗರದ ಕುರುಹಿಗೆ ಕೊಂಡು ಬಾರೆ. ನಳ ನಳಿಪ ಗಜ ಪುಷ್ಪ ಮಾಲೆಯ ಕೊರಳಿಗಿಡು. ಆ ಗಜಪುಷ್ಪ ಮಾಲೆಯನ್ನು ತಂದು ಸುಗ್ರೀವನ ಕೊರಳಿಗೆ ಹಾಕು, ಇದರಿಂದ ನಾನು ಗುರುತಿಸಬಲ್ಲೆ ಎಂದಾಗ ಅದು ವಿಜಯ ಮಾಲೆಯೋ ಎಂಬಾಗ ಆ ಪುಷ್ಪ ಮಾಲೆಯನ್ನು ಹಾಕಿದ್ದಾರೆ. ತಕ್ಷಣವೇ ಘನಘೋರವಾದ ಯುದ್ಧ ಪ್ರಾರಂಭವಾಗುವಾಗ ವಾಲಿಯನ್ನು ಪ್ರತ್ಯೇಕ ಗುರುತಿಸಿ ಓರೆಗಣ್ಣಲಿನೊಂದು ನೋಡುವ ಸೂರ್ಯನ ಸುತಗ ಭಯಕರ ಸರಸೀರುಹ ತೋರಿಸುತ ತೆಗೆದನ ಕನ್ನ ಪರ್ಯಂತ. ನಾರಾಜವನ್ನು ಸೆಳೆದು ನಾರಾಜವನೊಬ್ಬಿರಿದು ಶರಣನ ನಾರಿಗಳುಪಿದ, ತನ್ನ ಭಕ್ತನಾದ ಸುಗ್ರೀವನ ಸತಿಯನ್ನು ಅಪಹಾರ ಮಾಡಿದ. ಹೀನ ಹೃದಯನ ಹೃದಯಹೀನಾಗಿರತಕ್ಕಂತ ರಾಕ್ಷಸಿ ಸ್ವಭಾವದವನ ಹೇರುರವನೆಚ್ಚೊಡನೆ ಕೆಡೆ ಕೆಡೆಯಲು ಅವನ ಉರಪ್ರದೇಶಕ್ಕೆ ಸೆಳೆದು ಬಾಣವನ್ನು ಹೊಡೆದಿದ್ದ. ಪರ್ವತದೋಪಾದಲ್ಲಿ ಹಾಂತೂರಳಿ ಬಿದ್ದಂತಹ ವಾಲಿ ಜನ್ಮದಲ್ಲಿದ್ದ ವಜ್ರಾಘಾತವನ್ನು ಎಲ್ಲಿಯೂ ಹೊಂದಿರತಕ್ಕಂಥವಲ್ಲ. ವಿಲುವಿಲನೆಯ ಒದ್ದಾಳೆ, ಹೇ ತಾರಾದೇವಿ ನೀ ನುಡಿದುದು ನಿಜ, ಕೆಡಿಸಿದನೈ ಕುಲವ ನೀ ಹೇಳಿದ್ದು ನಿಜ ನಿಜ ನಿಜ. ಹೀಗಂದು ಕಡೆಗಣ್ಣಿಂದ ನೋಡ್ತಾ ಇದ್ದಾನೆ ರಾಮಚಂದ್ರನನ್ನ. ನೀನೇನೋ ದಶರಥನ ಮಗ, ಎಲ್ಲಿ ಕಲಿತೀಯೋ ಕಳ್ಳತನದ ವಿದ್ಯೆ ನಿನಗೆ ಯಾರು ಕಲಿಸಿದರು? ಸೂರ್ಯಕುಲದ ರಾಜರು ಧಾರ್ಮಿಕರು ಅಂತ ಕೇಳಿದ್ದೆ. ನಾನು ನಿನ್ನ ಕುಲಕ್ಕೆ ಶತ್ರುವಲ್ಲ, ನಾನಂತ ಅಧರ್ಮ ಮಾಡಿದ್ದಿಲ್ಲ, ಯಾಕೆ ನನ್ನ ಹೊಡೆದ? ಕಾಡಾಡುಗಳ ವೇಷ ಹಾಕೊಂಡು ಬಂದಿದ್ದೀಯ, ನೀ ಉತ್ತಮವಾದ ನಾಳಿನ ದೊರೆಯಲ್ಲವೇ? ನಿನಗೆ ಯುದ್ಧ ಮಾಡಬೇಕು ಅಂತ ಆಸೆ ಇದ್ರೆ ಪ್ರತಿದ್ವಂದಿಯಾದ ನನ್ನ ಯುದ್ಧಕ್ಕೆ ನೀ ಕರಿಬೇಕಾಗಿತ್ತು. ಎಲ್ಲೋ ಮರೆಯಲ್ಲಿತ್ತು ಬಾಣ ಹೊಡೆಯುತ್ತಾ ಇದ್ದೀಯಲ್ಲ. ಸೀತೆಯನ್ನು ಕಳ್ಕೊಂಡ ನೀನು ಒಂದು ಮಾತು ನನಗೆ ಹೇಳುತ್ತಿದ್ರೆ ನನ್ನ ಬಾಲವನ್ನು ಕಳುಹಿಕೊಟ್ಟು ಎಳತರುತ್ತಿದ್ದೆ ಆ ರಾವಣನನ್ನ. ಈ ಸುಗ್ರೀವನ ಜೊತೆ ಸ್ನೇಹ ಮಾಡಿದ್ದಿ, ಈಗ ನೀನು ಸುಗ್ರೀವ ಇಬ್ಬರು ಸಮಾನ ದುಃಖಿಗಳು. ಅವನು ಹೆಂಡತಿಯನ್ನು ಕಳ್ಕೊಂಡಿದ್ದಾನೆ, ನಿನ್ನ ಹೆಂಡತಿಯನ್ನು ಕಳ್ಕೊಂಡಿ. ಎಲ್ಲ ಯಾಕೆ ನನ್ನ ಹೊಡೆದೆ? ನನ್ನ ಸತಿಯ ಮಾಂಗಲ್ಯ ಯಾಕೆ ಕಿತ್ತುಕೊಂಡೆ? ನನ್ನ ಮಗಳಾದಂತ ಅಂಗದನನ್ನು ಯಾಕೆ ಅನಾಥನಾಗಿ ಮಾಡಿದೆ?
ಹೇಳು ಮಾತಾಡು, ಯಾಕೆ ನನ್ನ ಕೊಂದೆ? ಬೇಟೆಯಾಡಿದ್ಯಾ? ಮಾಂಸಕ್ಕಾಗಿ ಬೇಟೆಯಾಡ್ತಾರಂತೆ ಕ್ಷತ್ರಿಯರು. ನನ್ನ ಮಾಂಸದ ಅಭಿರುಚಿ ಬೇಕು ನಿನಗೆ? ರುಚಿ ಐದೈದು ಬೆರಳುಗಳುಳ್ಳ ಮಾನವರನ್ನು ಹೋಲುವ ಪ್ರಾಣಿಗಳನ್ನು ಹೊಡೆಯಬಾರದು ಅಂತ ಬೇಟೆಯ ಶಾಸ್ತ್ರ. ನಿನ್ನನ್ನು ಯಾಕೆ ಹೊಡೆದೆ? ಕೋಡಗದ ಮಾಂಸ ತಿಂತೀಯನು. ಶ್ರೀರಾಮನಂತಾನ ವಾಲಿ, ಯಾಕೆ ಗಳಹತ್ತಾಯ್ತಿ? ನಿನಗಿನ್ನು ಬದುಕಬೇಕು ಅಂತ ಆಸೆ ಇದೆಯೇ? ಈ ಬಾಣವನ್ನು ಹಿಂದಕ್ಕೆ ಕರೆಯುತ್ತೆ, ನಿನ್ನನ್ನು ಬದುಕಿಸಬಲ್ಲೆ. ಆದರೆ ಎಲೆ ಕಪೀಶ್ವರ ಕೇಳು, ಯಾಕೆ ನಿನ್ನನ್ನು ನಾನು ಹೊಡೆದಿದ್ದೇನೆ? ಪರಸತಿಗಳು ಪಿಹಾಯಿಸಿಕೊಂಡೆ ತಮ್ಮನ ಕೊಲೆಗೆಳಿಸಿ ಹೊರಬಡಿಸಿ ಹಾಯಿಕೊಂಡೆ ನಾದಿನಿಯ. ನೀನು ಪರದಾರಾಗಮನ ಮಾಡಿರ್ತಕ್ಕಂಥ, ತಮ್ಮನ ಹೆಂಡತಿನ ಅಪಹರಿಸಿರ್ತಕ್ಕಂಥ, ಪಶುತ್ವ ಮಾಡಿದ ಪಶು ನೀನು. ದುಷ್ಟ ಪಶುಗಳನ್ನು, ಹಿಂಸ್ರ ಪಶುವನ್ನು ಹೊಡೆಯುವಾಗ ಅವುಗಳ ಅಭಿಪ್ರಾಯ ಕೇಳಬೇಕಾದಿಲ್ಲ. ಮಾತ್ರವಲ್ಲ, ನಾನು ಬರಿಯ ವನ ಸಂಚಾರಿಯಾಗಿ ಬಂದಿರತಕ್ಕಂಥ ಹೀಗೆ ತಿಳಿಯಬೇಡ. ರಾಜಾದಿರಾಜನಾಗಿ ಸೂರ್ಯಕುಲದ ಶ್ವೇತಛತ್ರದ ಪಡಿನಲಲ್ಲಿ ವಿಶ್ರಮಿಸತಕ್ಕಂತಹ ರಾಜ ಭರತನ ಪ್ರತಿನಿಧಿಯಾಗಿರತಕ್ಕಂಥವನ. ಚತುಸ್ಸಮುದ್ರ ಪರ್ಯಂತ ಇರತಕ್ಕಂತಹ ಭೂಮಂಡಲವೆಲ್ಲವೂ ಕೂಡ ಸೂರ್ಯಕುಲದ ಅರಸರುಗಳಿಗೆ ಸೇರಿರತಕ್ಕಂಥ. ಅಲ್ಲಿ ಎಲ್ಲಿ ಅನ್ಯಾಯ ನಡೆದರೂ ಕೂಡ ಅವರನ್ನು ಶಿಕ್ಷಿಸಬೇಕಾದ ಕರ್ತವ್ಯ. ಅದಕ್ಕಾಗಿ ನಿನ್ನನ್ನು ಹೊಡೆದಿದ್ದೆ. ತಪ್ಪನ್ನು ಒಪ್ಪಿಕೊಂಡು ಬದುಕಬೇಕು ಎಂಬ ಆಸೆ ಇದ್ರೆ ಬಾಣವನ ಹಿಂದೆ ಕರೆಯುತ್ತೇನೆ, ನಿನ್ನನ್ನು ಬದುಕಿಸಬಲ್ಲೆ. ವಾಲಿ ಚಿಂತಿಸ್ತಾನೆ. ಬದುಕಿಸಬಲ್ಲೆ ಅಂತೀಯಾ? ಹಾಗಾದ್ರೆ ನೀನು ಜನ್ಮ ಕೊಟ್ಟವನಿರ್ಬೇಕು. ನನಗೆ ಯಾರು ಜನ್ಮ ಕೊಟ್ಟವರೋ ಅವರು ಮಾತ್ರ ಬದುಕಿಸಬಲ್ಲರು, ಇಲ್ಲವಾದ್ರೆ ಸಾಯುವನ್ನು ಬದುಕಿಸೋದು ಹೇಗೆ? ಹಾಗಾದ್ರೆ ಜನ್ಮ ಮರಣ ಎರಡೂ ಕೊಡತಕ್ಕಂತ ಸ್ವಾಮಿ ನೀನು. ತಕ್ಷಣ ವಾಲಿಗೆ ಅಪರಾಧದ ಅರಿವಾಗಿ, ದೇವಲಕ್ಷ್ಮೀಕಾಂತ, ಅವನ ಸ್ಥಿತಿ ಆಗ ಕಂಠಾವೃದ್ಧವಾಯಿತಂತೆ, ಅಪರಾಧದ ಅರಿವಾಯಿತಂತೆ. ತನ್ನನ್ನು ಕ್ಷಮಿಸಬೇಕು ಅಂತ ಬೇಡಿಕೊಳ್ತಾ ಇದ್ದಾನೆ, ತನ್ನ ಅಪರಾಧಗಳನ್ನು ಎಣಿಸಬಾರದು ಅಂತಾನೆ. ಅಂಗದನನ್ನು ತಂದು ಒಪ್ಪಿಸಿಕೊಡ್ತಾನೆ. ಬಾಷ್ಪ ಸಂವೃದ್ಧ ಕಂಠಸ್ತು ವಾಲಿ ಸಾರ್ಥರ ಭಶ್ಚನೈಹಿ, ಮೆದ್ಲು ಮೆಲ್ಲಕ್ಕೆ ಮಾತಾಡ್ತಾನೆ. ರಾಮವಚನ ಸುಧಿಯನ್ನು ಕೇಳಿ ಮೈ ಮರೆತಿದ್ದಾನೆ. ನನ್ನ ಅಪರಾಧ ಕ್ಷಮಿಸು ದೇವಲಕ್ಷ್ಮೀಕಾಂತವರ ರಾಜೀವ ಲೋಚನ ಭವ ವಿಮೋಚನ ದೇವ ಸಂಸಾರಾಪ್ತಿ ಪಾಶ ವಿನಾಶ ಅಘನಾಶ. ಈ ಪ್ರಾರ್ಥನೆ ಮಾಡಿ, ರಾಮ ಇಲ್ಲೇ ನನ್ನ ಆಯುಷ್ಯ ಕೊನೆಯಾಗಲಿ, ನನ್ನ ಮಗನಾದ ಅಂಗದನನ್ನ ನೀನು ಸೇವೆಗೆ ತೆಗೆದುಕೊಂಡು ನನ್ನ ಅಪರಾಧವನ್ನು ಕ್ಷಮಿಸುವಂತ ಸುಗ್ರೀವನನ್ನು ಕರೆಯುತ್ತಾನೆ. ತಮ್ಮ, ಈ ತನಕ ನಮ್ಮಲ್ಲಿ ವೈರ ಇತ್ತು, ನನ್ನ ಬದಲಿಗೆ ನೀನು ರಾಮ ಸೇವೆ ಮಾಡಿ ಧನ್ಯನಾಗು ಅಂತ ಹೇಳುವಾಗ ರಘುರಾಮಚಂದ್ರಮನು ಸುಗ್ರೀವನಿಗೆ ಕಿಷ್ಕಿಂದೆಯ ದಿವ್ಯ ಪಟ್ಟಾಭಿಷೇಕವನ್ನು ಮಾಡಿಸ್ತಾನೆ. ಆ ಪಟ್ಟದಲ್ಲಿ ಕುಳಿತಾಗಲೂ ಕೂಡ, ಹೇ ಜಗದಭಿರಾಮ ನಿಗಮ ಗೋಚರ, ಜಗದಭಿರಾಮ ನಿಗಮ ಗೋಚರ, ನೀ ಸ್ವಗಸಿನ ಸುಖ ಭಾಗ್ಯಗಳ ನಿತ್ತ, ಸ್ವಗಸಿನ ಸುಖ ಭಾಗ್ಯವ ನೀತವ, ಜಗದಭಿರಾಮ ನಿಗಮ ಗೋಚರ, ನೀ ಸ್ವಗಸಿನ ಭೋಗ ಭಾಗ್ಯವ ನೀತವ, ಅಗಧರ ಎನ್ನಗ ಕಳೆದು ಪೊರೆಯೋ ನೀ ರಾಮ. ಕಣೆ ರಘುರಾಮ ಸೀತಾರಾಮ ರಘುರಾಮಚಂದ್ರ ಮಹಾರಾಜ ಕೀ.